ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದ್ದಲು ನಮ್ಮ ರಕ್ಷಕನ ಒಡೆಯಾಗಿರೋ ಯೇಸು ಕೃಷ್ಣ ನಮ್ದಲು ಒಂದೇಗಳ ಸಸ್ವತ ದೇವರ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ನೂತನ ವರ್ಷದಲ್ಲೂ ಕೂಡ ಆ ವಾಕ್ಯನ ಧ್ಯಾನ ಮಾಡಕ್ಕೆ ದೇವ್ರು ಕೊಡುವಂಥ ಕೃಪೆಗಳಿಗೆ ದೇವರಿಗೆ ಕೃತಜ್ಞ ತಗೊಳ್ಳೋರಗನ ಇನ್ನು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಗಳೇ ಕಳೆದ ಅನೇಕ ದಿವಸಗಳಲ್ಲಿ ಅಂದರೆ ಕಳೆದ ವರ್ಷದಲ್ಲಿ ನಾವು ಬಹು ಮುಖ್ಯವಾಗಿರಂತ ಒಂದು ನಾಲ್ಕೈದು ಪಾಠಗಳು ನೋಡಿದ್ರಿ ಮೊದಲನೇದಾಗಿ ಸತ್ಯವೇದನ ಹೇಗೆ ಓದೋದು ಸತ್ಯವೇದನ ಅರ್ಥ ಮಾಡ್ಕೊಡೋದು ಹೇಗೆ ಅಂತಬಿಟ್ಟು ಅದ್ರ ಬಿಗಿದ ಕೈಗಳನ್ನ ನಾವು ನೋಡಿದ್ರಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕರ್ತನ ಪುಸ್ತಕದಲ್ಲಿ ಹುಡುಕಿ ಓದ್ಬೇಕು ಮತ್ತೆ ಸರಿಯಾಗಿ ವಿಭಾಗಿಸಿ ಓದ್ಬೇಕು ಅಂದ್ಬಿಟ್ಟು ನಾವು ನೋಡಿದ್ರಿ ಎರಡನೇ ಪಾಠದಲ್ಲಿ ಬಲಿ ಯೇಸು ಕೃಷಿ ಹೆಂಗೆ ನಮ್ಮ ರಕ್ಷಕ ಯೇಸು ಕೃಷಿ ಹೆಂಗೆ ಲೋಕಕ್ಕೆಲ್ಲರಿಗೂ ರಕ್ಷಕನಾದ್ರೂ ಒಬ್ಬೊಬ್ಬ ಒಬ್ಬ ಹೇಗೆ ಸಾಧ್ಯ ಸಾಧ್ಯ ಅಂತ ನಾವು ನೋಡಿದ್ರಿ ಮೂರನೇ ಪಾಠದಲ್ಲಿ ಇಲ್ಲಿ ಈ ಒಂದು ಸತ್ಯವೇದಲ್ ಮಾತಾಡುವಂತ ಲೋಕಗಳು ಮೂರು ಲೋಕಗಳನ್ನ ಏನೋ ಅಂತ ನಾವ್ ಏನ್ ಮಾಡಿದ್ರಿ ಓದು ತಿಳ್ಕೊಂಡ್ರಿ ಅದರ ಅಂದ್ರೆ ಮೂರು ಲೋಕಗಳು ಸತ್ಯ ಏನೋ ರಹಸ್ಯ ಏನೋ ಮೊದಲನೇ ಲೋಕ ಯಾವ್ದಪ್ಪ ಎರಡನೇ ಲೋಕ ಯಾವ್ದು ಮೂರನೇ ಲೋಕ ಯಾವ್ದು ಅಂತ ನೋಡಿದ್ರಿ ಆಮೇಲೆ ಏನ್ರಿ ಮೂರು ಮಾರ್ಗಗಳ ಬಗ್ಗೆ ನೋಡ್ಕೊಂಡ್ರಿ ಅದರ ಯೇಸು ಕಸಿ ಹೇಳಂತದ್ದು ಎರಡು ಮಾರ್ಗ ಇದೆ ಅದ್ರ ಸತ್ಯವೇದ್ ಮೂರು ಮಾರ್ಗ ಇದೆ ಯಾಕೆ ಯೇಸು ಕಸಿ ಎರಡೇ ಮಾರ್ಗ ಹೇಳಿದ್ರು ಮೂರ್ದ್ ಮಾರ್ಗ ಯಾವ್ದದು ಅಂತ ನೋಡಿದ್ರಿ ಆಮೇಲೆ ದಾನಿಯಲ್ ಎರಡನೇ ಅಧ್ಯಾಯ ಮತ್ತೆ ಏಳನೇ ಅಧ್ಯಯಲ್ಲಿ ಬರುವಂತ ದರ್ಶನ ಆ ದರ್ಶನದ ಅರ್ಥ ಅಂತ ನಾವು ಏನ್ ಮಾಡಿದೆ ನಾವು ನೋಡಿದ್ರಿ ಹೀಗೆ ಇವೆಲ್ಲ ಮುಖ್ಯವಾಗಿರಂತ ಒಂದು ನೋಡಿದ ಮೇಲೆ ಇವತ್ತು ಕೂಡ ಏನ್ ಮಾಡೋಣ ಒಂದು ಮುಖ್ಯವಾಗಿರಂತ ಒಂದು ಪಾಠ ನಾವು ಏನ್ ಮಾಡೋಣ ನೋಡೋಣ ಅದರ ಯಾವ್ದಪ್ಪ ಇದು ಮುಖ್ಯವಾಗಿರೋ ಪಾಠ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಬೈಬಲ್ ನಲ್ಲಿ ಅರವತ್ತಾರು ಪುಸ್ತಕ ಅಂತಿದೆ ಈ ಅರವತ್ತಾರು ಪುಸ್ತಕದಲ್ಲಿ ಮೊದಲನೇ ಪುಸ್ತಕ ಆದಿಕಾಂಡ ಕೊನೆಯ ಪುಸ್ತಕ ಪ್ರಕಟಣೆ ಈ ಒಂದು ಮೊದಲನೇ ಪುಸ್ತಕದಲ್ಲೂ ಮತ್ತೆ ಕೊನೆ ಪುಸ್ತಕದಲ್ಲಿ ಎಷ್ಟೋ ಒಂದು ಹೋಲಿಕೆಗಳು ಏನಾಗಿದೆ ಇದೆ ಉದಾಹರಣೆ ನೋಡ್ಬೇಕಾದ್ರೆ ಆದಿಕಾಂಡದಲ್ಲಿ ದೇವರು ತನ್ನ ರಾಜ್ಯವನ್ನು ಯಾವ ತರ ಬೋಧ ಸೃಷ್ಟಿ ಮಾಡಿದ್ರು ಮನುಷ್ಯ ಪಾಪದ ನಿಮಿತ್ತವಾಗಿ ಯಾವ ರೀತಿಯ ರಾಜನ ಕಳ್ಕೊಂಬಿಟ್ಟ ಅಂತ ಏನ್ಮಿಡದ್ ನಮಗೆ ಕೊಟ್ಟಿರೋ ನೋಡ್ತಿರಿ ಅದೇ ಪ್ರಕಾರ ಕರ್ತನಿ ಪ್ರೀತಿ ಅಂತ ಸೋರ ಪ್ರಕಟಣೆ ಪುಸ್ತಕದಲ್ಲಿ ಈ ರಾಜ್ಯವನ್ನು ದೇವರು ತಿರ್ಗ ಹೇಗೆ ಸ್ಥಾಪನೆ ಮಾಡ್ತಾರೆ ಹೇಗೆ ತಿರುಗಿ ಮನುಷ್ಯನಿಗೆ ಕೊಡ್ತಾರೆ ಅಂತಂದ್ಬಿಟ್ಟು ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೀರಿ ಅದ್ಗೆ ನೋಡಬೇಕಾರೆ ದ ಲಾಸ್ಟ್ ಪ್ಯಾರಾಡೈಸ್ ಅಂಡ್ ದ ರಿಸ್ಟೋರ್ಡ್ ಪ್ಯಾರಾಡೈಸ್ ಎರಡು ಬಗ್ಗೆ ಏನ್ ಮಾಡಿದ್ರೆ ಪುಸ್ತಕದಲ್ಲಿ ನಮ್ಗೆ ನೋಡ್ತೀರಿ ಹೌದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ಆದಾಮು ಪಾಪ ಮಾಡಿದ ನಂತರ ದೇವರು ಅವನ್ ಏನ್ ಮಾಡ್ತಾನೆ ಈಡೇನ್ ತೊಡಗಿ ಹೊರಗಡೆ ಕಳ್ಸಿ ನಿನ್ನ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಟ್ಟಿದೆ ಅದು ಮುಳ್ಳು ಕಳೆಗಳನ್ನ ಏನ್ ಮಾಡ್ತಾರೆ ತರ್ತಾರೆ ನೀನು ಜೀವ ಮಾನವಲ್ಲ ಏನಂತಾರೆ ಬೇವರು ಸೂಸಿ ನೀನು ನಿನ್ ದುಡಿಮೆ ನೀನ್ ಏನ್ ಮಾಡ್ಕೋ ನೀನ್ ತುನ್ಬೇಕು ಅಂತ ಮಟ್ಟ ಏನ್ ಮಾಡ್ತಾರೆ ಹೇಳ್ತಾರೆ ಹೋದ್ ನೋಡಿ ಆದಿಕಾಂಡ ಮೂರು ಹದಿನೇಳು ಯಾರೋ ಯಾರೋದರಿಗಳು ಓದ್ಬೋದು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ಕಾರಣ ನಿಮಿತ್ತ ಭೂಮಿಗೆ ಶಾಪ ಬಂತು ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು ಹೊಲದ ಬೆಳೆಯನ್ನು ಅನುಭವಿಸುವ ವೆರಿ ಗುಡ್ ಸ್ಟಾರ್ ಅಲ್ವರ ನೋಡ್ಬೇಕ್ರೆ ಏನ್ರಿ ಬಹಳ ಕಳೆಗಳು ಮುಳ್ಳುಗಳು ಏನ್ ಮಾಡ್ತಾರೆ ಹುಟ್ಟುತ್ತಾರೆ ಜೀವಮಾನವೆಲ್ಲ ಬೇವ್ರು ಸುರಿಸಿ ದುಡಿದು ದುಡಿದು ತಿನ್ಬೇಕು ಅಂತ ಏನ್ ಮಾಡ್ತಾರೆ ದೇವ್ರಿಗೆ ಶಾಪ ವಿಧಿಸ್ತಾರೆ ಆದ್ರೆ ದೇವರು ಅವನ ಹೊರಗಡೆ ಅವನ ಹಾಕೋಕ್ಕಿಂತ ಮುಂಚೆ ಈ ಒಂದು ಶಾಪನ ಈ ಘೋರವಾಗಿರೋ ಶಾಪ ಮರಣದ ಶಾಪ ವಿಧಿಸ್ಬೇಕಾದ್ರೆ ದೇವರು ಸುನ್ಯೇ ಕಳಿಸಿಲ್ಲ ಒಂದು ಆಶ್ವಾಸನೆ ಕೊಟ್ಟು ಕಳಿಸ್ತಾರೆ ಒಂದು ಧೈರ್ಯ ಮಾತು ಹೇಳ್ಬಿಟ್ಟು ಏನ್ ಮಾಡ್ತಾರೆ ನಂಗೆ ಕಳಿಸ್ತಾರೆ ಒಂದು ವಾಗ್ದಾನ ಮಾಡ್ತಾರೆ ಏನಪ್ಪಾ ಅದು ವಾಗ್ದಾನ ವಾಗ್ದಾನದ ನೋಡಿ ಆದಿಕಂಡ ಮೂರನೇ ಅಧ್ಯಾಯ ಹದಿನೈದನೇ ಓದಿ ಆದಿಕಂಡ ಮೂರ್ ಹದಿನೈದು ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನ ಇರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚಿವಿ ಎಂದು ಹೇಳಿದನು ವೆರಿ ಗುಡ್ ಅಲ್ವ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನ ಇರುವ ಹಾಗೆ ಮಾಡುವೇನೋ ಅದರ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚಿವಿ ಅಂತ ಏನ್ ಮಾಡ್ತಾರೆ ಒಂದು ಹೇಳ್ತಾರೆ ಅಂದ್ರೆ ಒಂದು ಪ್ರಾಮಿಸ್ ಒಂದು ಆಶ್ವಾಸನೆ ಸರ್ಪದ ತಲೆನ ಏನ್ ಮಾಡ್ತೀರಾ ನೀನ ಸಂತತಿ ಬಂದು ಜಿಸ್ತದೆ ಅಂತ ಏನ್ ಮಾಡ್ತಾ ಸೊ ನಿನಗೂ ಆ ಸ್ತ್ರೀಯ ಸಂತತಿಗೂ ಅಂತ ಹೇಳ್ಬೇಕು ನಿನಗೆ ಅಂತ ಹೇಳ್ಬೇಕ್ರೆ ಸರ್ಪಕ್ಕೆ ಏನ್ ಮಾಡೋದು ದೇವ್ರು ಹೇಳೋದು ಅಲ್ವರ ಸರ್ಪಕ್ಕೋ ಸ್ತ್ರೀಗೋ ಏನ್ ಮಾಡ್ತೀನಿ ಇರುವ ಇರುವಾಗೆ ಮಾಡ್ತೀನಿ ಯಾಕಪ್ಪ ಸರ್ಪಕ್ಕೆ ಹೇಳ್ತಾರೆ ಅಂತಂದ್ರೆ ಲೋಕದಲ್ಲಿ ಪಾಪ ಬಂದಿದ್ದು ಯಾರ ಅಂತ ಅಂದ್ರೆ ಸರ್ಪದ ಮುಖಾಂತರ ಸೇತನ ಏನ್ ಮಾಡ್ತಾನೆ ಸರ್ಪ ನಿಪೇಗೊಂಡ್ ಮಾಡ್ತಾನೆ ಲೋಕದಲ್ಲಿ ಪಾಪ ಅಂತ ಮುಗ್ತಾರೆ ಅಲ್ವರಾ ಅದಕ್ಕೆ ಕಂಡ ಮೂರು ಒಂದಲ್ಲಿ ಹೇಳ್ಬೇಕೆ ಸರ್ಪ ಮಾತಾಡ್ತು ಅಂತ ನಮ್ಗೆ ಏನ್ ಮಾಡಿದೆ ಅಲ್ಲಿ ಕೊಟ್ಟಿದೆ ಅಲ್ವರ ಆದಿಕಾಂಡದಲ್ಲಿ ಓದ್ಬೇಕಾರೆ ಏನ್ ಕೊಟ್ಟಿದೆ ಅಲ್ಲಿ ಹ ಓದಿ ನೋಡೋಣ ಆದಿಕಂಡ ಮೂರು ಒಂದು ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳ ಯುಕ್ತಿ ಉಳ್ಳದಾಗಿತ್ತು ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ನೋಡೋದ ಏನ್ ಹೇಳ್ತಾರೆ ಆ ಥ್ಯಾಂಕ್ ಯು ಸ್ಟರ್ ನೋಡ್ಕೊಂಡೋಗಣ ನಿಧಾನಕ್ಕೆ ಅದ್ ಏನ್ ನೋಡ್ಬೇಕಾರೆ ಏನ್ ಅಂದ್ರೆ ಏನ್ರಿ ಏನವ ದೇವ್ರು ತೋಟದಲ್ಲಿ ಅಣ್ಣ ತಿನ್ಬಾರ್ದು ಅಂತ ಹೇಳೋದು ನಿಜವೋ ಅಂತ ಏನ್ ಮಾಡ್ ಕೇಳ್ತ ಅಂಗ ಸರ್ಪ ಮಾತಾಡ್ತಾ ಹ ಕಲ್ವರ ಸೊ ಅದ್ಕೆ ನೋಡ್ಬೇಕಾರೆ ಸರ್ಪ ಏನಂತಾರೆ ಉಪ್ಯೋಗಿಸ್ತಾ ಯಾಕೆ ಅಂತಂದ್ರೆ ಅಲ್ಲೇನ್ ಕೊಡಿದ್ರೆ ಎಲ್ಲಾ ಜೀವ ಜಂತುಗಳಲ್ಲಿ ಸರ್ಪ ಹೆಂಗಿದ್ರೆ ತುಂಬಾ ಯುಕ್ತಿ ಉಳ್ಳೋದಾಗಿತ್ತು ತುಂಬಾ ಇಂಟೆಲಿಜೆಂಟ್ ಅಲ್ವರ ಆಮೇಲೆ ಈಡಿನ ತೋಟಕ್ಕೆ ಆದಾಮಿ ರಾಜ ಏವಾಳೆ ರಾಣಿ ಅಲ್ವರ ಸೊ ರಾಜ ರಾಣಿ ನಡುವೆ ಏನ್ ಅಂತ ಮುಟ್ಕೊಂಡು ಹಿಡಿಬೇಕು ಅಂತಂದ್ರೆ ಯಾರ್ ನಡಿಬೇಕು ಸೇವಕರ್ ನಡಿಬೇಕು ಯಾರ ಸೇವಕರನ್ನ ಮನೇಲಿ ಕೆಲಸ ನಿಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಪೊಲೀಸರು ಫಸ್ಟ್ ಯಾರ್ ನಿಂಕ್ವರಿ ಮಾಡ್ತಾರೆ ಮನೆಗ್ ಕೆಲ್ಸದವ್ರನ್ನ ಯಾಕೆ ಎಷ್ಟೋ ವಿಚಾರಗಳು ಪರ್ಸನಲ್ ಆಗಿರೋ ವಿಚಾರಗಳು ಯಾರಿಗೂ ಗೊತ್ತಿಲ್ಲ ಯಾರು ಗೊತ್ತಿರ್ತಾರೆ ಕೆಲ್ಸದವ್ರಿಗೆ ಏನಾಗಿರ್ತಾರೆ ಗೊತ್ತಿರ್ತಾರೆ ಅದಕ್ಕೆ ಕೆಲ್ಸದೋ ನಡೀತಾರೆ ಅದಕ್ಕೆ ಮಾಡ್ತಾನೆ ಆದ ಮತ್ತೆ ಅವರು ಮನೆಯಲ್ಲೇ ಕೆಲಸ ಮಾಡೋ ಅಂತರಲ್ಲಿ ತುಂಬಾ ಕುಯುಕ್ತಿ ಉಳ್ಳವದಾಗಿದ್ದು ತುಂಬಾ ಇಂಟೆಲಿಜೆಂಟ್ ಸ್ಮಾರ್ಟ್ ಆಗಿದ್ದಿದ್ ಯಾರಪ್ಪ ಅಂದ್ರೆ ಸರ್ಪ ಅದಕ್ಕೆ ಮಾಡ್ತಾರೆ ಅಲ್ಲಿ ಉಪಯೋಗಿಸ್ತಾರೆ ಅಲ್ವರಾ ಯಾಕಪ್ಪ ಸೇತಾನ್ ಸರ್ಪಾನ ಉಪ್ಯೋಗಿಸ್ತಾ ಅಂತಂದ್ರೆ ಸೇತಾನು ಕೂಡ ಸತ್ಯವೇದಲ್ಲ ಹೆಂಗಿದಾನೆ ತುಂಬಾ ತುಂಬಾ ಕ್ಲೇವರ್ ಅದರ ಎಲ್ಲ ಅಂತ ತಿಳ್ಕೊಂಬಿಟ್ರೆ ಸೇತಾನ್ ದಡ್ಡ ಪೆದ್ದ ಅವ್ನು ಬುದ್ಧಿನೇ ಇಲ್ಲ ಅಂತರ ಸತ್ಯವೇದಲ್ ಹೆಂಗುತ್ತಾರೆ ಹೇಳ್ತಾರೆ ಅವನ ಬಗ್ಗೆ ಹೇಳ್ಬೇಕಾರೆ ಪೂರ್ಣ ಜ್ಞಾನಿ ಅಂತೆ ಅವರ ಪರಿಪೂರ್ಣ ಸುಂದರ ಅಂತೆ ನೋಡಿ ಓದೋಣ ಎಜಿಕೆಲ್ ಇಪ್ಪತ್ತೆಂಟು ಹನ್ನೆರಡು ಎಜಿಕೆಲ್ ಇಪ್ಪತ್ತೆಂಟು ಹನ್ನೆರಡು ನರಪುತ್ರನೇ ನೀನು ತೂರಿನ ಅರಸಿನ ವಿಷಯದಲ್ಲಿ ಶೋಕ ಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ನೀನು ಸರ್ವ ಸುಲಕ್ಷಣ ಶಿರೋಮಣಿ ಪೂರ್ಣ ಜ್ಞಾನಿ ಏದಿನಲ್ಲಿ ನೀನಿದ್ದಿ ನೀನಿದ್ದೀನಿ ವೈಡೂರ್ಯ ನೀಲ ನವರತ್ನಗಳಿಂದ ಭೂಷಿತವಾಗಿದ್ದಿ ನೋಡ್ರಾ ಏನ್ ಹೇಳ್ತಾರೆ ಥ್ಯಾಂಕ್ ಯು ಹಾ ಅದೇ ನೋಡ್ಬೇಕ್ರೆ ನರಪುತ್ರನೇ ತೂರಿನ ಅರಸನ ವಿರುದ್ಧವಾಗಿ ನೀವು ಮಾಡುವ ಶೋಕಗೀತೆ ಅಂತ ಹೇಳ್ತಾರೆ ತೂರಿನ ಅರಸ ಬಗ್ಗೆ ಹೇಳ್ತಾರೆ ನೀವೇನ್ ಬರ್ತಾ ಸೇತಾನ್ ಬಗ್ಗೆ ಹೇಳ್ತೀರಾ ಅಂತ ಅಂದ್ಬಿಟ್ಟು ನೀವ್ ಹೇಳ್ಬೋದು ಆಕ್ಚುಲಿ ಇಲ್ಲೇ ಹೇಳ್ತಾರೆ ಹೇಳ್ಬಿಟ್ಟು ಅವನು ಎಲ್ಲಿದ್ದಂತೆ ಹದ್ ವಾಕ್ಯದಲ್ಲಿ ದೇವರ ಉದ್ಯಾನವನವಾದಂತ ಈ ದೇನಲ್ಲಿ ಇದ್ದೀ ಅಂತ ಹೇಳ್ತಾರೆ ದೇವರು ಈ ಉದ್ಯಾನವನದಲ್ಲಿ ತೂರಿನ ಅರಸ ಇದ್ನ ಇಲ್ವಲ್ಲ ಹಂಗೆ ಹದ್ನಾಲ್ಕನೇ ವಾಕ್ಯ ಓದಿಸ್ತಾರೆ ಹೆಂಗ್ ಕುಟಿ ನೋಡೋಣ ಹದ್ನಾಲ್ಕನೇ ವಾಕ್ಯ ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರುಬಿಯಾಗಿ ಹ ಏನಂತೆ ರೆಕ್ಕೆ ತೆರೆದು ನೆರಳು ಕೊಡುವಂತ ಕಿರುಬು ತೂರಿನ ದೆಸ ಅರಸ ಕಿರುಬ ಮನುಷ್ಯ ತಾನೇ ಅವನು ಅವನಂಗೆ ಕೆರಬಾಗ್ ಸದ್ಯ ಮತ್ತೆ ಇಲ್ಲಿ ಇಲ್ಲಿ ಯಾವ್ದೋ ಬಗ್ಗೆ ಹೇಳ್ತಾರದು ಈಡೇನ್ ತೊಡ್ತಾರೆ ಅಂತ ಕಿರುಬ್ ಬಗ್ಗೆ ಹೇಳ್ತಾರದು ಅಲ್ವರ ಆಮೇಲೆ ಇವ್ರು ನಾ ಏನ್ ಮಾಡ್ತಾರೆ ತೂರಿ ದಿವಸ ಅರಸನ್ಗೆ ಕಂಪೇರ್ ಮಾಡಿ ಮಾತಾಡ್ತಾರೆ ಹೋಲಿಕೆ ಮಾಡಿ ಅಲ್ವರ ಅಂದ್ಬಿಟ್ಟು ತೂರಿ ದಿಸ ಅರಸನೆ ಅಂತ ಈಡೇನ್ ತೊಡತಾನೆ ಇದ್ದ ಅಂತಂಬಿಟಲ್ಲ ಇವನು ಲೂಸಿಫರ್ ಹೆಂಗಿದಂತೆ ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ ಅಲ್ವರ ಅದ್ಗೆ ನೋಡ್ಬೇಕ್ರೆ ಅಷ್ಟೊಂದು ಏನ್ ಸುಂದರವಾಗಿ ಒಂದು ಜ್ಞಾನಿ ಬುದ್ಧಿವಂತನಾಗಿ ದೇವ್ರ ಏನ್ ಮಾಡಾರ ಅವನ ಸೃಷ್ಟಿ ಮಾಡಾರೆ ಎಲೆ ಅಂತ ಹೇಳ್ಕೊಂಬತ್ತಾರೆ ಶ್ವೇತಾ ನೋಡೋಕೆ ಈ ತರ ಅವನೇ ಕಪ್ಪುಗವನಿ ಕೆಂಪುಗವನೇ ಎಂತರ ತಲೆ ಮೇಲೆ ಕೊಂಬಿದೆ ಚುಪ್ ಚುಪ್ಪುವಾಗಂತ ಉಗುರ್ ಒಂದು ಒಂದ್ ಬಾಲ ಇದೆ ಆ ಬಾಯಿ ಬಿಟ್ರೆ ಬರೀ ಬೆಂಕಿ ಬುತ್ತಾರೆ ಕಣ್ಣಲ್ಲೇ ಕೆಂಪಗಿದೆ ಇದೆಲ್ಲ ಬೈಬಲ್ ನ ಇಲ್ಲ ಲೂಸಿಫರ್ ಎಷ್ಟು ಸುಂದರವಾಗಿದ್ದಾನೆ ಅಂತಂದ್ರೆ ಅವನೇನಾರ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೇನೆ ಅದರ ಪ್ರಕಾಶವುಳ್ಳ ದೇವದೂತರ ಲೂಸಿಫರ್ ಕಾಣಸ್ತಾರಂತೆ ನೋಡಿ ಸತ್ಯವಾದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎರಡನೇ ಅಂತ ಹನ್ನೊಂದು ಹದ್ನಾಲ್ಕು ಓದಿ ಎರಡನೇ ಅಂತ ಹನ್ನೊಂದು ಹದಿನಾಲ್ಕು ಸೈತನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ದೊಡ್ಡದಲ್ಲ ಅವರ ಅಂತ್ಯವಸ್ಥೆಯು ಸಾಕ್ಷ ನೋಡ್ರ ಏನ್ ಹೇಳ್ತಾರೆ ಶೇತಾನ್ ಕೂಡ ಹೆಂಗ್ ಬದಂತೆ ದೇವ ದೂತನ ಇದಲ್ಲ ಅಲ್ವರ ಅಷ್ಟು ಪ್ರಕಾಶ ಉಳ್ಳ ದೂತನ ಏನಾಗಿದೆ ಅಂತೆ ಇದಂತೆ ಅಲ್ವರ ಅದಕ್ಕೆ ಬೈಬಲಲ್ಲಿ ಅಲ್ಲಿ ಲೂಸಿಫರ್ಗೆ ಏನಪ್ಪಾ ಆ ಪದದ ಅರ್ಥ ಅಂತಂದ್ರೆ ಉದಯ ಸೂಚಕ ನಕ್ಷತ್ರ ಎಂತೇನ್ರಿ ಸತ್ಯವೇದ ಅರ್ಥ ನೋಡಿ ವಾಕ್ಯ ಹೋದನಾ ಏಷ್ಯಾದಲ್ಲಿ ಹದಿನಾಲ್ಕನೇ ಅಧ್ಯಾಯ ಹದಿನೆರಡನೇ ವಾಕ್ಯ ಬೇರೆ ಯಾರು ಸೋದರ ಸೋದರಿ ಓದಂಗೆ ಕೂಡ ಓದ್ಬೋದು ಐಝಾಯ ಫೋರ್ಟೀನ್ ಚಾಪ್ಟರ್ ಟ್ವೆಲ್ತ್ ಫಸ್ಟ್ ಏಷ್ಯಾಯ ಹದಿನಾಲ್ಕು ಹನ್ನೆರಡು ಓದ್ತೀರಾ ಹ್ಮ್ ಓದಿ ಓದಿ ಓದಿದ್ರೆ ವಾಕ್ಯ ಆಹಾ ನಕ್ಷತ್ರವೇ ಬೆಳ್ಳಿಯ ಆಕಾಶದಿಂದ ಹೇಗೆ ಬಿದ್ದಿ ಜನಾಂಗಗಳನ್ನು ಕೆಡವಿದ ನೀನು ಕೆಡವಲ್ಪಟ್ಟು ನೆಲಕ್ಕೆ ಉರುಳಿದಿಯಲ್ಲ ನೋಡ್ರ ಏನ್ ಹೇಳ್ತಾರೆ ಓ ನಕ್ಷತ್ರವೇ ಉದಯ ಸೂಚಕ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ನೀನು ಹೇಗೆ ಬಿದ್ದಿ ಅಂತ ಹೇಳ್ತಾರೆ ನೋಡ್ರ ಹಂಗಂದ್ರೆ ಲೂಸಿಫರ್ ಅಂದ್ರೆ ಆ ಪದದ ಅರ್ಥ ಏನಪ್ಪಾ ಅಂತಂದ್ರೆ ಉದಯ ಸೂಚಕ ನಕ್ಷತ್ರ ಅಂತ ಸರಿ ಬೈಬಲ್ ಅಲ್ಲಿ ಇನ್ನೊಬ್ರು ಉದಯ ಸೂಚಕ ನಕ್ಷತ್ರ ಇದಾರೆ ಯಾರ ಯಾರು ಅಂತ ಯೇಸುಕ್ರಿಸ್ತರು ಹೇಸುಕ್ರಿಸ್ತನ ನೋಡ್ರಿ ಓದನ ಪ್ರಕಟಣೆ ಇಪ್ಪತ್ತೆರಡು ಹದಿನಾರು ಪ್ರಕಟಣೆ ಇಪ್ಪತ್ತೆರಡು ಹದಿನಾರು ಲತಾ ಸಿಸ್ಟರ್ ಓದಿ ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥಕ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟೆನು ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗರೂ ಅವನ ಸಂತತಿಯೂ ಉದಯ ಸೂಚಿಕ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವು ಆಗಿದ್ದೇನೆ ನೋಡ್ರ ಏನ್ರಿ ಉದಯ ಸೂಚಕ ಪ್ರಕಾಶವುಳ್ಳ ನಕ್ಷತ್ರ ಅಂತ ಹೇಳಿದ್ರಿ ಅಲ್ರ ಹಂಗ್ರೆ ಕರ್ತಾನಿ ಪ್ರೀತಿ ಅಂತ ಸಹೋದರ ಸೋದರಿಗಳೇ ಏನ್ರಿ ಉದಯ ಸೂಚಕ ನಕ್ಷತ್ರಗಳು ಬೈಬಲ್ ಇಬ್ಬರು ಇದ್ರೆ ಯೇಸು ಕ್ರಿಸ್ತು ಆಮೇಲೆ ಏನ್ರಿ ಲೂಸಿಫರ್ ಸರಿ ಅಂಗ್ರೆ ಇಬ್ರು ಒಂದ್ ಕಾಲಲ್ಲಿ ಏನ್ ಜೊತೆಗಿದ್ರ ಅಂತ ನೋಡಬೇಕ್ರೆ ಎಸ್ ಜೊತೆಗಿದ್ರು ಭೂಮಿಗೆ ಸೃಷ್ಟಿ ಮಾಡ್ಬೇಕ್ರೆ ಇಬ್ರು ಏನಾಗಿದ್ರು ಜೊತೆಗಿದ್ರು ಓದನ್ ನೋಡಿ ಯೋಬ ಮೂವತ್ತೆಂಟನೇ ಅಧ್ಯಾಯ ಆರು ಮತ್ತೆ ಏಳನೇ ವಾಕ್ಯ ಯೋಬ ಮೂವತ್ತೆಂಟನೇ ಅಧ್ಯಾಯ ಆರು ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾನ್ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಭೂಲೋಕದ ಸುಣ್ಣ ಪಾದಗಳು ಯಾವುದರಲ್ಲಿ ನೆಲೆಗೊಂಡವು ಅದರ ಮೂಲೆಗಲ್ಲನ್ನು ಹಾಕಿದವರು ಯಾರು ನೋಡ್ರ ಏನ್ ಹೇಳ್ತಾರೆ ಉದಯ ಸೂಚಕ ನಕ್ಷತ್ರಗಳು ಅದರ ದೇವಪುತ್ರ ಎಲ್ಲರೂ ನಕ್ಷತ್ರಗಳು ಅಂತಂದ್ರೆ ಒಂದಲ್ಲ ಎರಡು ಅಂದ್ರೆ ಉದಯ ಸೂಚಕ ನಕ್ಷತ್ರಗಳು ಇಬ್ಬರಿದ್ದಾರೆ ಇವ್ರ ಜೊತೆಗೆ ಎಲ್ಲಾ ದೂತರುಗಳು ಸೇರಿ ಭೂಮಿಗೆ ಫೌಂಡೇಶನ್ ಹಾಕ್ಬೇಕಾದ್ರೆ ಅಷ್ಟೊಂದು ಸಂತೋಷವಾಗಿ ಏನಾಗಿದ್ರಂತೆ ಇದ್ರಂತೆ ಈ ಭೂಮಿನ ಸೃಷ್ಟಿ ಮಾಡ್ಬಿಟ್ಟು ಈ ಭೂಮಿಯಲ್ಲಿ ಆದಾಮ್ನ ತನ್ನ ಸ್ವರೂಪದ ಸೃಷ್ಟಿ ಮಾಡಿ ಈ ಭೂಮಿಯ ಎಲ್ಲಾ ದೊರೆತನ ಯಾರು ಕೊಟ್ಬಿಟ್ರು ಅಂದ್ರೆ ಆದಾಮ್ ಅನ್ ಕೊಟ್ರು ಅದಿ ಕಂಡ ಒಂದು ಇಪ್ಪತ್ತರಲ್ಲಿ ಓದ್ತಿರಲ್ಲ ಅದರ ಭೂಮಿಯಲ್ಲಿ ಮನುಷ್ಯನ ತನ್ನ ಸ್ವರೂಪದ ಸೃಷ್ಟಿ ಮಾಡಿ ಆಕಾಶದಾರಂತ ಪಕ್ಷಿಗಳು ಭೂಮಿಯಲ್ಲಿ ಹರಿದಾಡುವಂತ ಎಲ್ಲ ಕ್ರಿಮಿಕೀಟಗಳು ಎಲ್ಲಾ ಪ್ರಾಣಿಗಳ ಮೇಲೂ ಇನ್ ದೊರೆತನ ಮಾಡು ಅಂತ ಮುಂಟೇಮ್ ಮಾಡ್ ದೇವರ ಅಧಿಕಾರ ಏನ್ ಮಾಡ್ತಾರೆ ಅವನಿಗೆ ಕೊಡ್ತಾರೆ ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಏನ್ರೀ ಈ ಅಧಿಕಾರ ಆದಾಮ ಕೊಟ್ಬಿಟ್ಟು ಯೂನ್ ಮೇಲೆ ಈ ಮನುಷ್ಯನ ಮೇಲೆ ಲೂಸಿಫರ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮ್ಯಾನ್ ತರ ಇರ್ತಾರೆ ಓದಿ ಎಸಿಕಲ್ ಇಪ್ಪತ್ತೆಂಟು ಹದಿನಾಲ್ಕು ಓದಿ ನೀನು ರೆಕ್ಕೆ ತೆರೆ ನೆರಳು ಕೊಡುವ ಕೆರತನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಓಕೆ ನೋಡ್ಬೇಕಾದ್ರೆ ಹೇಳ್ತಾರೆ ನೀನು ರೆಕ್ಕೆ ತೆರೆದು ಕೊಡುವಂತ ಕೆರುಬಾಗಿದ್ದೀ ಅಲ್ವರ ಏನ್ರಿ ರೆಕ್ಕೆ ತೆರೆದು ನೆಲು ಕೊಡೋ ಕೆರುಬು ಅಂತಂದ್ರೆ ಒಂದು ಗಾಡಿಯನ್ ಏಂಜಲ್ ಒಂದು ಪ್ರೊಟೆಕ್ಷನ್ ಕೊಡುವಂತ ಒಂದು ಏನ್ರಿ ಒಂದು ದೂತ ರಕ್ಷಣೆ ಮಾಡೋಂತ ಒಬ್ಬ ದೂತ ಒಂದು ವಾಚ್ ಮ್ಯಾನ್ ತರ ದೇವ್ರ ಏನ್ ಮಾಡಿದ್ರು ಇಟ್ಟಿದ್ರು ಲೂಸಿಫರ್ಗೆ ಅಂತ ಒಂದು ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರವಾಗಿಂತ ಲೂಸಿಫರ್ ಗೆ ತಗ್ಗಿಸ್ಕೊಂಡು ಒಬ್ಬ ಮನುಷ್ಯನಿಗೆ ವಾಚ್ಮನ್ ಆಗಿರೋದಿಕ್ಕೆ ಮನ್ಸೆ ರೀ ಅದಕ್ಕೆ ಒಂದು ಹುಬ್ಬಿದ್ದ ಮನಸ್ಸುಳ್ಳವನಾಗಿ ದೇವರುದ್ವಾಗ್ ಏನ್ ಮಾಡ್ತಾನೆ ಪಾಪ್ ಮಾಡ್ತಾರೆ ಇಮ್ಯಾಜಿನ್ ಮಾಡಿ ನಾವೇನೋ ಒಂದು ಕಂಪನಿಗೆ ಮ್ಯಾನೇಜರ್ ಅಂತ ನಾಳೆ ಏನೋ ಬಂದ್ಬಿಟ್ಟು ನೀನ್ ಮ್ಯಾನೇಜರ್ ಕೆಲಸ ಮಾಡ್ಬಿಡ ನೀನು ವಾಚ್ಮನ್ ಆಗಿ ಕೆಲಸ ಅಂತಂದ್ರೆ ನಮ್ಗೆ ಹಿಂಗಿರ್ತದೆ ದಿನಾ ಬೆಳಿಗ್ಗೆ ಸಾಯಂಕಾಲ ಏನ್ರಿ ಅಲ್ಲಿ ನಿಂತ್ಕೊಂಡು ನಮ್ಮ ಭಾಸಕ್ ಸೊಲ್ಯೂಟ್ ಮಾಡ್ತಾ ಇರ್ಬೇಕ್ರೆ ಏನೆಲ್ಲಾ ಆಲೋಚನೆ ಬರ್ತದೆ ನನ್ನ ಮ್ಯಾನೇಜರ್ ಆಗಿದ್ದೆ ನಾನು ಮೋಸ ಮಾಡ್ಬಿಟ್ರು ಈ ತರ ಅಂತ ಅನ್ಬಿಟ್ಟು ಅವನ ವಿರುದ್ಧ ಹಿಂಗ್ ಕೆಟ್ಟ ಆಲೋನೆ ಏನೋ ಏನಾರೋ ಮಾಡಬೇಕು ಅಂತ ಯಾವ ತರ ಒಂದು ಯೋಚನೆ ಬರ್ತಾರೋ ಇದೇ ತರ ಯಾರ ಬಂತು ಅಂತಂದ್ರೆ ಲೂಸಿಫರ್ಗೆ ಆವಾಗ ಲೂಸಿಫರ್ ಏನ್ ಮಾಡ್ತಂದ್ರೆ ನನ್ ಹೇಗಾರ ಮಾಡಿ ಮತ್ತೆ ಅವಳನ್ನ ವಂಚನೆ ಮಾಡಿ ನನ್ ಕಡೆಗೆ ಸೆಳ್ಕೊಂಬಿಟ ಅಂತಂದ್ರೆ ನನಗೆ ಕೆಳಗಡೆ ಮಾಡ್ಕೊಂಬಿಟ ಅಂದ್ರೆ ನಾನ್ ಇವ್ರ ಮೇಲೆ ಏನಾಗಿರ್ಬೋದು ರಾಜ ಆಗಿರ್ಬೋದು ರಾಣಿ ಆಗಿರ್ಬೋದು ಆದ ಅಂಬುದು ಭೂಮಿಗೆ ನಾನ ರಾಜನಾಗಿರ್ಬೋದು ಅಂತ ಏನ್ ಮಾಡ್ತಾನೆ ಅವನ ಮನ್ಸಲ್ಲಿ ಆಲೋಚನೆ ಮಾಡ್ತಾನೆ ಅದಕ್ಕೆ ಏಷ್ಯಾದಲ್ಲಿ ಹೇಳ್ತಾರೆ ಹೇಳ್ತಾ ಹೇಳ್ತಾರೆ ಅವ್ನ್ ಮನ್ಸಲ್ಲಿ ಅಂತ ಹೇಳ್ತಾರೆ ನೋಡಿದ್ರಿ ಏಷ್ಯಾದಲ್ಲಿ ಓದ ನೋಡಿದ್ರಿ ಹದಿನಾಲ್ಕನೇ ಅಧ್ಯಾಯ ಹದಿಮೂರು ಮತ್ತೆ ಹದಿನಾಲ್ಕನೇ ವಾಕ್ಯ ಓದ್ರಿ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟೆ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಹೇರಿಸಿ ಆಸೀನಾಗುವೆನು ಉನ್ನತ ಮೇಘಮಂಡಲದ ಮೇಲೆ ಹೇರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೇ ಅಲ್ಲ ನೋಡ್ರ ಏನ್ ತನ್ಕೊಂಡ್ರಂತೆ ಹ ನಾನು ಸಿಂಹಾಸನ ದೇವರ ಎಲ್ಲಾ ನಕ್ಷತ್ರಗಳಿಂದ ಮೇಲೆ ಏನ್ ಮಾಡ್ತೀನಿ ಯಾರ ನಕ್ಷತ್ರಗಳ ಇವರು ಉದಯ ಸೂಚಕ ನಕ್ಷತ್ರಗಳು ಏನು ನಕ್ಷತ್ರಗಳನ್ನೆ ಬೇರೆ ಎಲ್ಲಾ ದೂತಗಳಿಗಿಂತ ಉನ್ನತವಾಗಿ ಏನ್ ಮಾಡ್ತೀನಿ ನಾನು ಏರಿಸುವೆನು ಉನ್ನತನ್ಗೆ ಸರಿ ಸಮಾನ ಆಗ್ತೀನಿ ದೇವ್ರಿಗೆ ಈಕ್ವಲ್ ಆಗ್ಬಿಡ್ತೀನಿ ನನ್ನ ಸಿಂಹಾಸನ ಏನ್ ಮಾಡ್ತೀನಿ ಏನ್ರಿ ಎಲ್ಲಾರ್ಕಿಂತ ಮೇಲಾಗೆತ್ತರ್ಸ್ಕೊಂತೀನಿ ನಾನೇ ರಾಜನಾಗಿರ್ತೀನಿ ನಾನೇನ್ ವಾಚ್ಮನ್ ಆಗಿರೋ ಥಿಂಕ್ ಮಾಡ್ತಂತೆ ಈ ಆಲೋಚನೆಯಿಂದಾನೇ ಯಾರನ್ನ ವಂಚಿಸ್ತಾನಪ್ಪ ಅಂತಂದ್ರೆ ಏವಣ್ಣ ಹೇಗ್ ವಂಚಿಸ್ತಾನೆ ಅಲ್ಲಿ ಬೈಬಲ್ ಹೆಂಗ್ ಕುಡಿದ್ರೆ ಸರ್ಪ ಬಂದು ಯಾವಳ್ ಆತರ ಮಾತಾಡ್ತು ಅಂತ ಕೊಟ್ಟಿದೆ ಆಕ್ಚುಲಿ ಮಾತಾಡ್ತು ಅಂತ ಹೇಳಿರೋದು ಮಾತಾಡ್ತು ಅಂತಲ್ಲ ಬೈಬಲ್ ನ ಓದೋದು ಅಂತ ಫಸ್ಟ್ ಕ್ಲಾಸ ಕೇಳಿದಿರಲ್ವಾ ಹೌ ಟು ಸ್ಟಡಿ ದ ಬೈಬಲ್ ಬೈಬಲ್ ನ ಅರ್ಥ ಮಾಡ್ಕೊಳಕ್ಕೆ ಹತ್ತು ವಿಧಗಳಿದೆ ಅದ್ರ ಛಾಯಾ ರೂಪದಲ್ಲಿ ಮಾತಾಡಿದೆ ನೇರವಾಗಿರೋ ಭಾಷೆಯಲ್ಲಿ ಮಾತಾಡಿದೆ ಆತ್ಮಿಕ ಭಾಷೆಯಲ್ಲಿ ಮಾತಾಡಿದೆ ಇಲ್ಲಿ ಮಾತಾಡಬೇಕಾಗಿರೋದು ಏನ್ರಿ ಫಿಗರೇಟಿವ್ ಲ್ಯಾಂಗ್ವೇಜ್ ಅಂದ್ರೆ ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವಾಯ್ಸ್ ಅದರ ಅಂದ್ರೆ ಮಾತೇ ಬೇಕಾಗಿಲ್ಲ ಅದರ ಆದ್ರೆ ಮಾಡಂತ ಕಾರ್ಯಗಳು ಮಾತ್ಗಿಂತ ತುಂಬಾ ಪವರ್ಫುಲ್ ಆಗಿನ ಇದೆ ಉದಾಹರಣೆಗೆ ನೋಡ್ಬೇಕಾದ್ರೆ ಇವಾಗ ಪೊಲೀಸನು ಟ್ರಾಫಿಕ್ ಅಲ್ಲಿ ಕೈ ನೋಡಿಸ್ತಾನೆ ಅವಾಗ ಏನರ್ಥ ಹೋಗಿ ಅಂತ ಹಿಂಗ್ ಕೈ ನೋಡ್ತಾರೆ ಸ್ಟಾಪ್ ಅಂತ ಅರ್ಥ ಮಾತಾಡ್ಬೇಕು ಅಂತೇನಿಲ್ಲ ಅವಶ್ಯಕತೆನೇ ಇಲ್ಲ ಅದಿಗ್ ನೋಡ್ಬೇಕ್ರೆ ಎಷ್ಟೋ ಏನು ಮಾತುಗಳು ಮಾತಾಡದಂತ ರೀತಿ ಏನಪ್ಪ ಮಾಡಿತಾನೆ ಸೇತಾನ ಅಂತಂದ್ರೆ ಏನ್ರಿ ಸರ್ಪ ಉಪಯೋಗಿಸ್ಕೊಂಡು ತಿನ್ಬಾರ್ದಾಗಿರಂತ ಅಣ್ಣನ ತಿನ್ನೋ ರೀತಿಯಲ್ಲಿ ಏನ್ ಮಾಡ್ತಾನೆ ಈಡೇನ್ ತೋಟದಲ್ಲಿ ಮಾಡಿತಾನೆ ಈ ಒಂದ್ ದೃಶ್ಯ ನೋಡ್ಬಿಟ್ಟು ಯಾವೊಳಗೇನಾಗಿರ್ತಾರೆ ಒಂದ್ ಮನ್ಸಲ್ಲಿ ಒಂದ್ ಆಲೋಚನೆ ಬಂದಿರ್ತಾರೆ ಒಂದ್ ಪ್ರಶ್ನೆ ಬರೀತಾರೆ ಅರರೇ ಹ ದೇವ್ರು ತಿನ್ಬೇಡ ಅಂತಂದ್ರಲ್ಲ ಈ ತಿಂತಾ ಇದೆಯಲ್ಲಾ ಇದೇತಾನೇನು ಉತ್ತರ ಕೊಟ್ಟಿತ್ತಾನೆ ಓ ಅವೇವ್ರು ತಿನ್ಬಣ ಹೇಳಿದ್ರಾ ನಿಜನಾ ಅಂತ ಒಂದು ಪ್ರಶ್ನೆ ಹಾಕಿರ್ತಾನೆ ಇದಕ್ಕೆ ಏನ್ರಿ ಏನು ಉತ್ತರ ಬಂದಿತಾರೆ ಯೇವಾಳ್ ಮನ್ಸಲ್ಲಿ ಅಂತಂದ್ರೆ ಓ ನಾವ್ ತಿಂದ್ರೆ ಸತ್ತೋಗ್ಬಿಡ್ತೀರಾ ಅಂತನ್ಬಿಟ್ಟು ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾನೆ ಮನ್ಸಲ್ಲೇ ಮನ್ಸಲೆ ಹೌದು ನೀನ್ ತಿಂದ್ರೆ ಏನೂ ಆಗಲ್ಲ ನಿಜವಾಗೂ ಸಾಯಲ್ಲ ಯಾಕೆ ನೀನ್ ಹೇಗೂ ಸಹಾಯದಿಲ್ಲ ಸರ್ಪ ನೋಡೋ ತಿನ್ನಿ ಹೇಗಿದೆ ಬದ್ಕೆ ಇದೆ ಅವ್ ಯಾವಾಗ ಇನ್ನೊಂದು ಪ್ರಶ್ನೆ ಬರೀತಾರೆ ಹೆಂಗೆ ಹಂಗ ದೇವ್ರ್ ಏನಕ್ಕೆ ತಿನ್ಬಿಡ ಅಂತಂದ್ರು ಅಂತಂದ್ಬಿಟ್ಟು ಅಂದ್ಬಿಟ್ಟು ಅವಾಗ ಏನು ಉತ್ತರ ಕೊಟ್ಟಿದ್ದಾನೆ ತಿಂದ್ರೆ ನೀನ್ ದೇವ್ರ ತರ ಆಗೋತಿ ಅಂದ್ಬಿಟ್ಟು ದೇವ್ರ ಭಯ ಅದಕ್ಕೆ ತಿನ್ಬಿಡ ಅಂತ ಹಿನ್ಬಿಟ್ರ ತಿನ್ನು ನೀನ್ ದೇವ್ರ ಆಯ್ತು ಅಂತ ಪ್ರೇರಣೆ ಮಾಡ್ತಾನೆ ಅವಾಗ ಯಾವ ಮಾಡ್ತಾಳೆ ಹಣ್ಣ ತಿನ್ಬಿಡ್ತಾ ನೋಡ್ರ ಲೋಕದಲ್ಲಿ ಪ್ರಶ್ನೆ ಬರೋಕೆ ಯಾರಪ್ಪ ಕಾರಣ ಅಂತಂದ್ರೆ ಸರ್ಪ ಅದಕ್ಕೆ ಇವತ್ತು ಕೂಡ ಪ್ರಶ್ನೆ ಚಿಹ್ನೆಯನ್ನ ಸರ್ಪದ ಹೆಡೆತರೇ ಹಾಕೋದು ಬೇರೆ ಎಲ್ಲ ಚಿಹ್ನೆಗಳು ವ್ಯತ್ಯಾಸ ಇದು ಮಾತ್ರ ಯಾಕೆ ಸರ್ಪದ ಎಡೆತರ ಬರ್ತದೆ ಯಾಕಂದ್ರೆ ಇದು ಬೈಬಿಲ್ ನಾನೇ ಬಂದಿರೋದ್ ನೋಡ್ರಿ ಅದರ ಫಸ್ಟ್ ಕ್ವಶನ್ ಇನ್ ಓಲ್ ವರ್ಲ್ಡ್ ಬಂದಿರೋದೇ ಸರ್ಪದಿಂದ ಸೇತನಿಂದ ಅದನ್ನ ಏನ್ ಮಾಡ್ತಾರೆ ಈ ಒಂದು ಪ್ರಶ್ನೆ ಚಿನ್ನ ಸರ್ಪತ್ರನೇ ಮಾಡದ್ ಹಾಕುದು ಅಲ್ಲರ ಕರ್ತನಲ್ಲಿ ಪ್ರೀತಿ ಅಂತ ಹೊಳೆ ಇವರು ಪಾಪ ಮಾಡಿದ್ಮೇಲೆ ನೀವು ಇಡೀ ದೊಡ್ಡ ಹೊರಗಡೆ ಕಳ್ಸಿ ಕೊಡ್ತಾರೆ ನೀನಿನ ಭೂಮಿ ಶಪಿಸಲ್ಪಟ್ಟಿದೆ ಅವಾಗ ಹೋದಲ್ಲ ಮುಳ್ಳು ಕಳೆಗಳ ತರ್ತಾರೆ ಬೆವರು ಸುರಿಸಿ ಜೀವಮಾನವೆಲ್ಲ ತಿನ್ಬೇಕು ಅದರ ನೀನ್ ದುಡಿದು ದುಡಿದು ತಿನ್ಬೇಕು ಅಂತ ಹೇಳ್ತಾರೆ ಈಡೇನ್ ತೊಡ್ದಲ್ಲ ಎಷ್ಟು ಕಂಫರ್ಟಬಲ್ ಆಗಿದ್ರು ಎಲ್ಲಾ ಗಿಡ ಹಣ್ಣುಗಳು ತರಕಾರಿ ತಿಳ್ಕೊಂಡ್ ಚೆನ್ನಾಗಿದ್ರು ಈಡೇ ದೊಡ್ಡ ಹೊರಗಡೆ ಬಂದ್ಮೇಲೆ ಎವ್ರು ಸುಲ್ಸಿ ಕಷ್ಟ ಮುಳ್ಳು ಕಳೆಗಳನ್ನ ತರ್ತಾರೆ ಆದಾಮು ಏನ್ ಮಾಡ್ಬೇಕು ಬೇವರ್ ಸುಲ್ಸಿ ಕಷ್ಟ ಪಡ್ಬೇಕು ಉಳಬೇಕು ಬಿತ್ತನೆ ಮಾಡ್ಬೇಕು ಪಲ್ಲಗಳನ್ನ ಎತ್ಬೇಕು ಅಲ್ವರ ಎಲ್ಲಾ ಕೆಲಸ ಮಾಡ್ತಾರಬೇಕ್ರೆ ಯಾವಾಗರ ಒಂದ್ಸ ಮುಳ್ ಆದಾಮಿಗೆ ಎಷ್ಟು ರೋಷ ಬಂದಿತ್ರಿ ಎಷ್ಟು ಕೋಪ ಬಂದಿತ್ರಿ ಈಡೇನ್ ದೊಡ್ದನ್ ಚೆನ್ನಾಗಿದ್ನಲ್ಲಪ್ಪಾ ಸುಮ್ನೆ ಒಂದೆರಡು ಹಣ್ಣಿಂದ ಏನೋ ಬಂದ್ಬಿಡ್ತವ ಈ ಶಾಪ ಬಂದ್ಬಿಡ್ತಲ್ಲ ಅಂಬಿಟ್ಟು ಮುಳ್ ಚುಚ್ಬೇಕಾರೆ ಫುಲ್ ಕೋಪ ಬಂದಿರ್ತಾರೆ ಅದೇ ಸಂದರ್ಭದಲ್ಲಿ ಎಲ್ಲರ ಅವ್ನ ಕಡೆ ಸರ್ಪಾಗಿರ್ಪ ನೋಡಿದ ತಕ್ಷಣ ಆದಾಮ್ಗೆ ಏನ್ ಅನ್ಸಿದ್ರು ಈ ಸರ್ಪದಿಂದನಲ್ಲಾಗಿರೋದು ತಗ ಇದು ಬಿಡ್ತೀನ ಅಂತ ಅಂಬಟ್ಟು ಏನ್ ಮಾಡ್ತಾರೆ ಕೋಲ್ತ ಮಾಡ್ತಾರೆ ಒಡದಿತ್ತಾರೆ ಅದರ ಈ ರೀತಿ ಏನಾಗಿತ್ತಾರೆ ಅಂದ್ರೆ ಅಲ್ಲಿ ಕೋಪ ದ್ವೇಷ ಏನ್ ಅಲ್ಲಿ ಬರಕಿ ಶುರು ಆಯ್ತು ಅದಕ್ಕೆ ಆದಾಮ್ಗೆ ಏನು ಇದೇನ್ ತೋಡ್ತಲಿ ನೀನಗೂ ಸರ್ಪಕ್ಕೂ ಏನ್ ಮಾಡ್ತೀನಿ ಇರುವ ಹಾಗೆ ಮಾಡ್ತೀನಿ ಅಂತಲ್ಲ ಇದು ಆದಾಮ್ ಮತ್ತೆ ಗ್ಯಾಪ್ ಗ್ಯಾಪ್ನ ಇರ್ತಾರೆ ನೋಡ್ರಿ ಇರ್ತೀನಿ ಅಲ್ದಾರ ಅದಕ್ಕೆ ಏನ್ ಮಾಡ್ತಾರೆ ಹಾ ನೀನು ಸರ್ಪ ತಲೆನ ಜಸ್ತಿಯಾ ಅಲ್ದಾರ ಅಂತ ಹೇಳ್ಬೇಕ್ರೆ ಈ ಮಾತಲ್ಲಿ ಎರಡು ಅರ್ಥಗಳಿದೆ ಒಂದು ಆತ್ಮಿಕ ಅರ್ಥ ಇದೆ ಒಂದು ನೇರವಾಗಿರೋ ಅಂತ ಅರ್ಥ ನೇರವಾಗಿರೋ ಅರ್ಥ ಅಂತದೇನು ಅಂದ್ರೆ ಸರ್ಪಕ್ಕೆ ಎಲ್ಲಿ ಹೊಡಿಬೇಕು ಹೊಡೆದ್ರೆ ತಲೆ ಮೇಲೆ ಹೊಡಿಬೇಕು ಅದರ ಏನ್ ಮಾಡ್ತಾರೆ ಮೋಸ್ಟ್ಲಿ ಎಲ್ಲ ಒಂದ್ ಕಡೆ ಹೊಡೆದಿರ್ತಾರೆ ಅದು ಬದುಕೋಗ್ಬಿಡ್ತೀರ ಅದಕ್ಕೆ ಕುಡಿದ ತಕ್ಷಣ ನೆಕ್ಸ್ಟ್ ಟೈಮು ಓ ಏನು ದೇವ್ರು ಹೇಳಿದಲ್ಲ ತಲೆ ಹೊಡಿಬೇಕು ಅಂತ ಅವಾಗ ಏನು ಮಾಡ್ತೀನಿ ತಲೆ ಹೊಡಿತಾನೆ ಒಂದೇನ ಸತ್ತ ಹೋಗ್ಬಿಡ್ತಾ ಹಿ ಅವಾಗ ಗೊತ್ತಾಗ್ತಾರೆ ಓ ಸರ್ಪಕ್ಕೆ ಮಾಡೋ ತಲೆ ಹೊಡಿಬೇಕು ಅಂತ ನೀನ್ ಜೀವಮಾನವೆಲ್ಲ ಒಟ್ಟಲ್ಲಿ ನಿನ್ ಮಾಡಿದೀನಿ ಕೆಲ್ಸ ತಿರುಗ್ಕ್ತಿಯ ಅಂತಂದ್ರ ನಿಮ್ಮ ನೀವು ಮೋಸ್ಟ್ಲಿ ಸರ್ಪಕ್ಕೆ ಕೈ ಇತ್ತೇನೋ ಪಾಪ ಮಾಡಿದ್ಮೇಲೆ ಕೆಲಸ ನೆಲೆಮೇಲೆ ಕೆಲ್ಸದಲ್ಲಿ ಕೆಮ್ಮಿ ಶಾಪ ಅಂತ ಕೊಟ್ಬಿಡ್ತಾರೆ ಜೀವಮಾನವಲ್ಲ ಏನ್ ತಿಂತೀಯ ನೀನು ಮೊಣ್ಣೆ ಮೊಂಟಿನ ಮೊಣದ್ ಹೇಳ್ತಾ ಹೇಳ್ತ ಮೊಂಟಿನ ಮೊಣಕೋತಿ ಅಂತ ಏನಪ್ಪ ಅರ್ಥ ಸಾವು ಮರಣ ಅದರ ನಿಮ್ ಬಾಯಿ ಮಣ್ಣಾಕ ಅಂತ ಹೇಳ್ತಾರೆ ಕೇಳಿದಿರ ಕನ್ನಡದಲ್ಲಿ ಬಾಯಿ ಮಣ್ಣಾಕೇನು ಸಾವು ನಿದಿನೇ ಅಳದಲ್ಲಿ ಅದರ ಅದಕ್ಕೆ ಸರ್ಪಕ್ಕೆ ಸಾವು ಬರ್ತದೆ ಅಂತ ಅರ್ಥ ನೋಡಿ ಮೀಕಾ ಏಳು ಹದಿನೇಳು ಓದಿ ಮೀಕಾದಲ್ಲಿ ಏಳನೇ ಅಧ್ಯಾಯ ಹದಿನೇಳನೇ ವಾಕ್ಯ ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳ ಹಾಗೆ ತಮ್ಮ ಗುಪ್ತ ಸ್ಥಳಗಳ ಸ್ಥಳಗಳಿಂದ ನಡುಗುತ್ತಾ ಈಚೆಗೆ ಹೊರಡುವವರು ಯಹೋನೆಂಬ ನಮ್ಮ ದೇವರಾದ ನಿನ್ನನ್ನು ಅಂಜುತ್ತಾ ಸಮೀಪಿಸಿ ನಿನಗೆ ಭಯಪಡುವರು ಸ್ವಲ್ಪ ಮುಂಚೆ ಜನಾಂಗಗಳವರು ನೋಡಿ ತಮ್ಮ ಮಹಾಶಕ್ತಿಗೂ ನಾಚಿಕೆ ಪಡುವರು ಬಾಯ ಮೇಲೆ ಕೈಯ ಮೀಕಾ

ఆత్మికార్థ ఏ అంత శను సర్పక్షను వంచ ఆవాతి సేత ట్రేడ్ మార్క్ దేవరబుట్ సర్ప బైబల్ ప్రకటన ఇప్ప ఎడే వాక్యవది ప్రకటన ఇప్పి

ಸಾವಿರ ವರ್ಷ ಬಂಧನದಲ್ಲಿ ನೋಡ್ರ ಪುರಾತನ ಸರ್ಪ ತಕ್ಷರ ಪುರಾತನ ಸರ್ಪ ಅಂದ್ರೆ ಯಾರು ಸೇತಾನು ಹೌದ್ರ ಸೇತಾನಕ್ಕೆ ಏನ್ ಮಾಡ್ತಾರೆ ಸರ್ಪಕ್ಕೆ ಕಂಪೇರ್ ಮಾಡಕ್ ಶುರು ಮಾಡಿದ್ರು ಅಲ್ದರ ಆಮೇಲೆ ನಿನ್ ಜೀವಮಾನವಲ್ಲ ನೆಲ್ದಲ್ಲ ಹರ್ದಾಡ್ದಿ ಹರ್ದಾಡ್ದಿ ತಿರುಗ್ತಿಯಾ ಅಂತಂದ್ರೆ ಅದೇನಪ್ಪ ಅರ್ಥ ಅಂದ್ರೆ ಲೂಸಿಫರು ಏನ್ರಿ ಉದಯ ಸೂಚಕ ನಕ್ಷತ್ರನಾಗಿದ್ದ ಅದ್ರ ಪರ್ಲೋಕೆ ನಮ್ಗೆ ಅವಕಾಶ ಆಗಿತ್ತು ಯಾವಾಗ ಈ ತರ ವಂಚನೆ ಮಾಡ್ತಾನೋ ಅವ್ನ ದೇವ್ರ ಏನ್ ಮಾಡ್ತಾರೆ ಪರಲೋಕಕ್ಕೆ ಸೇರಿಸ್ಲಿಲ್ಲ ಭೂಮಿಯಲ್ಲೇ ನೆಲಸಮ ಭೂಮಿಯಲ್ಲೇ ಇರ್ಬೇಕು ಅಂತ ದೇವ್ರ ಏನ್ ಮಾಡಿದ್ರು ಅದರ ಅವ್ನ್ಗೆ ಏನ್ ಮಾಡ್ತಾರೆ ಅವನ್ ಬಂಧನದಲ್ಲಿ ಇಡ್ತಾರೆ ಅದರ ಅದೇತ್ರ ಜೀವಮಾನ ದುಳಿತಿದೀಗ ನೀನು ಸಾಹಿತ್ಯ ಅಂತ ಬೈಬಲ್ ನ ಕೊಟ್ಟಿದ್ಯಾ ಲೂಸಿಫರ್ನ ಸಾಯಿಸ್ತಾರೆ ಸೇತಾನ ಸಾಯಿಸ್ತಾರೆ ಅಂತಾರೆ ಎಸ್ ಸಾವಿರ ವರ್ಷದ ನಂತರ ಸೇತಾನ ಸಾಯಿಸ್ರೆ ಅಂತ ಬೈಬಲ್ ಬಹು ಸ್ಪಷ್ಟ ಕೊಟ್ಟಿದ್ರೆ ಈ ಒಂದು ಆ ಆಜ್ಞೆ ಈ ಒಂದು ವಾಗ್ದಾನದ ಮೇಲೆನೆ ಆದ ಮತ್ತು ಅವಳಿಗೆ ತುಂಬಾ ನಂಬಿಕೆ ಇತ್ತು ಅದಕ್ಕೆ ತನ್ನ ಸಂತತಿ ಉಟ್ಬೇಕಾರೆ ತನ್ನ ಮೊದಲೇ ಮಗ ಉಟ್ಬೇಕಾರೆ ಏನಂತ ಭರವಸೆ ಇತ್ತು ಇದೇ ಸಂತತಿ ಸರ್ಪ ತಲೆ ನಾವು ಈಡಿನ ತಡೆಗೆ ಹೋಗ್ಬಿಡ್ಬೋದು ಅಂತ ನಂಬಿಕೆ ಇತ್ತು ಅರೆ ಆ ಆಬೇಲ್ನ ಸಾಯಿಸಿ ಹಾಕ್ಬಿಟ್ರು ಹಿಂಗೆ ಹೋಗ್ತಾ ಹೋಗ್ತಾ ಮೊದಲೇ ಲೋಕ ಅಂತ್ಯ ಆಗೋಯ್ತು ಜಂಗಳೆಲ್ಲ ವಾಗ್ದಾನ ಮರ್ತು ಬಿಟ್ರು ಅರೆ ಜಂಗಳ್ ಮರ್ತರು ದೇವ್ರ್ ಮರ್ತಿಲ್ಲ ಅನ್ಯಿ ಇದೇ ವಾಗ್ದಾನ ದೇವ್ರ ಅಬ್ರಾಹಮ್ಗೆ ತಿರ್ಗಾ ಇನ್ನೊಂದು ರೀತಿಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಏನ್ರಿ ತಿರ್ಗಾ ಜ್ಞಾಪಿಸ್ತಾರೆ ಇಲ್ಲಿ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಅವಧಿ ಆದಿಕಾಂಡ ಇಪ್ಪತ್ತೆರಡು ಹದಿನೆಂಟು ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೋಹೋನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು ನೋಡ್ರ ನಿನ್ನ ಸಂತತಿ ಮುಖಾಂತರ ಎಲ್ಲಾರು ಏನ್ ಮಾಡ್ತೀನಿ ಆಶೀರ್ವಾದಿಸ್ತೀನಿ ಅಂತ ಅಂದ್ಬಿಟ್ಟು ದೇವರು ತನ್ನ ಆಣೆ ಇಟ್ಕೊಂಡು ಹೇಳ್ತಾರೆ ಅಂದ್ರೆ ಯಾರ ಸಂತತಿ ಮುಖಾಂತರ ನಿನ್ನ ಸಂತತಿ ಸಂತತಿ ನೋಡಿದ್ರ ಆಣೆ ಇಟ್ಕೊಂಡು ಏನ್ ಮಾಡ್ತಾರ ಅಲ್ಲಿ ಹೇಳ್ತಾರೆ ಅಂದ್ರ ಆದ ನಮ್ಗೆ ಹೇಳ್ಬೇಕಾದ್ರು ನೀನ್ ಸರ್ತಿ ಸರ್ಪತ್ ತಲೆ ಜ್ತಾರೆ ಅಂದ್ರು ಇಲ್ಲಿ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಾರೆ ಎರಡು ಒಂದೇ ಸರ್ಪತ್ ತಲೆ ಜಜನ್ ಅಂದ್ರೆ ಶೇತನ ನಾಶ ಮಾಡುದು ಶೇತಾ ನಾಶ ಮಾಡಿದ್ರೆ ಎಲ್ಲರ್ಗಿನ ಹಾಕ್ತಾರೆ ಆಶೀರ್ವಾದ ಬಂದೇ ಬರ್ತಂತ ಅಲ್ಲಿ ನೆಗೆಟಿವ್ ಆಗಿ ಹೇಳಿದ್ರು ಇಲ್ಲಿ ಪಾಸಿಟಿವ್ ಆಗಿ ತುಂಬಾ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಹೇಳ್ತಾರೆ ಮಕ್ಕಳಿದ್ರಾ ಇರ್ಲಿಲ್ಲ ಈ ಅಂತ ಮಗ ತುಂಬಾ ವರ್ಷದ ನಂತರ ಹುಡ್ತಾನೆ ಆ ಈ ಸಾಕನೇ ತನ್ನ ವಾಗ್ದನ ಪುತ್ರ ಅಂತ ಏನ್ ಮಾಡ್ತಾರೆ ನಂಬಿರ್ತಾರೆ ಅವನೇ ಸಂತತಿ ಅವ್ರ ಮುಖಾಂತರ ಎಲ್ಲಾರನು ಆಶೀರ್ವಾದ ಆದ್ರೆ ಈ ಸಾಕನ್ ಮುಖಾಂತರ ಏನಾಗಲ್ಲ ಈ ಸಾಕು ಇನ್ನ ತಿರ್ಗಾಡ್ ಮಕ್ಳು ಹುಡ್ತಾರೆ ಈ ಸಾಕನ್ಗೆ ತಿರ್ಗಾ ಅದೇ ವಾಗ್ದಾನ ದೇವ್ರ ಏನ್ ಮಾಡ್ತಾರೆ ನೆನಪಿಸ್ತಾರೆ ಅದ ಕಡೆ ಇಪ್ಪತ್ತಾರು ನಾಲ್ಕಲ್ಲಿ ಆಮೇಲೆ ಈ ಸಾಕನ್ ನೋಡ್ರಿ ಇಬ್ಬರು ಜನ ಮಕ್ಳು ಆ ಅವ್ರು ಯಾಕೋ ಒಬ್ಬ ಮತ್ತೆ ಏಸ ದೇವ್ರ ಆತ್ಕೊಂಡವ್ರು ಯಾರನ್ನ ಯಾಕೋಬ್ನ ಒಬ್ನ ಯಾಕೋ ಒಬ್ಬನ್ಗೂ ಕೂಡ ದೇವ್ರ ಇದೇ ವಾಗ್ದಾನ ನೆನಪಿಸ್ತಾರೆ ನೀನ್ ಸಂತತಿ ನಿನ್ನ ಸಂತತಿ ಮುಖಾಂತರ ಏನ್ ಮಾಡ್ತೀನಿ ಎಲ್ಲಾರನ್ನೂ ಆಶೀರ್ವದಿಸ್ತೀನಿ ಅಂತ ಅಂದ್ಬಿಟ್ಟು ಅವಾಗ ಯಾಕೋಬ್ ಇದೇ ಭರವಸೆ ಇರ್ತಾರೆ ಓ ನಮ್ಮಲ್ಲಿ ಒಂದ್ ಸಂತತಿ ಬರ್ತದೆ ಅವ್ರು ಎಲ್ಲಾ ಜನಗಳಿಗೆ ಆಶೀರ್ವಾದ ತರ್ತಾರೆ ಅಂತ ಅಂದ್ಬಿಟ್ಟು ಸರಿ ಯಾಕೋಬ್ ಎಷ್ಟು ಜನ ಮಕ್ಳು ಅಂತ ನೋಡಿದ್ರೆ ಹನ್ನೆರಡು ಜನ ಮಕ್ಳು ಈ ಹನ್ನೆರಡು ಜನ ಮಕ್ಳುಗಳಲ್ಲಿ ದೇವ್ರು ಯಾವ ಮಗನ್ನ ಎಂತ್ರೆ ತನ್ನ ಸಂತತಿನ ಬರುವಂತ ಮಾಡೋದಿಕ್ಕೆ ಆಯ್ಕೆ ಮಾಡಿದ್ರು ಅಂತ ನೋಡಿದ್ರೆ ದೇವ್ರು ಯಾವ ಗೋತ್ರನ ಆಯ್ಕೆ ಮಾಡಿದ್ವಾ ವೆರಿ ಗುಡ್ ಯುದ್ದ ಗೋತ್ರ ಯಾಕಂದ್ರೆ ನಮ್ಮ ರಕ್ಷಕನಾಗಿರೋ ಯೇಸು ಕ್ರಿಸ್ತು ಬಂದಿದ್ದೆ ಯಾವ ಗೋತ್ರದಿಂದ ನೋಡ್ರಿ ಅದಕ್ಕೆ ನೋಡಿ ಸಮಾಧಾನ ಕರ್ತನು ಅಂತ ಹೇಳ್ತಾರೆ ಆದಿಕಂಡ ನಲ್ವತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಶಾಂತಾಷ್ಟ್ರ ಓದಿ ಒಂಬತ್ತೇನ್ರಿ ಹಾ ಯಹುದ್ದದ ಪ್ರಾಯ ಹೆವುದ ಹೆವುದನ್ನು ಪ್ರಾಯದ ಸಿಂಹದಂತಿದ್ದಾನೆ ನನ್ನ ಪುತ್ರನೇ ನೀನು ಮೃಗವನ್ನು ಹಿಡಿದುಕೊಂಡು ಬೆಟ್ಟವನ್ನು ಏರಿದ ಸಿಂಹದೋಪಾದಿಯಲ್ಲಿದ್ದಿ ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕೋದು ಯಾರಿಂದಾದಿತ್ತು ರಾಜ ದಂಡವನ್ನು ಹಿಡಿಯ ತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ ದಂಡವನ್ನು ಹಿಡಿಯುವ ತಕ್ಕವನು ರಾಜ್ಯ ಅಧಿಕಾರವನ್ನು ಆಡುವ ತಕ್ಕವನು ಬರುವ ತನಕ ರಾಜ್ಯ ದಂಡ ಯಾವ ನೀಗೋದಿಲ್ಲ ಅನ್ಬಿಟ್ರು ಅಲ್ವರ ಸಮಾಧಾನ ಯೇಸು ಕ್ರಿಸ್ತನು ಬರೋ ತನಕ ನಿಗದಿಲ್ಲ ಹಂಗ ದೇವ್ರು ಆಡ್ಕೊಂಡೆ ಅಂತ ಗೋತ್ರ ಯಾವ್ದಪ್ಪ ಅಂದ್ರೆ ಈ ಹುದ್ದ ಗೋತ್ರ ಸರಿ ಇವಾಗ ಇದೆಲ್ಲ ಪೋಗ್ರೆಸ್ ಈಡೇನ್ ತೊಡ್ದಿಂದ ಯಾರು ನೋಡ್ಕೊಂಡ್ ಬರ್ತಾವ್ರೆ ಸೇತಾನ್ ಕೂಡ ನೋಡ್ತಾವನೆ ಯಾಕೆ ಸರ್ಪನ ಜಜ್ಜದು ಯಾರೋ ಸ್ತ್ರೀಯ ಸಂತತಿ ಇವಾಗ ಸೇತಾನ್ ಏನ್ ಮಾಡ್ತಾನೆ ಯಾರಪ್ಪ ಈ ಸಂತತಿ ಅಂತ ಏನ್ ಮಾಡ್ತಾನೆ ತಿಂಕ್ ಮಾಡ್ತಾನೆ ಯಾಕಂದ್ರೆ ಇವನ್ನ ನಾಶ ಮಾಡೋದಕ್ಕೆ ಬರೋದು ಒಬ್ರು ಸಂತತಿ ಅವಾಗ ಸೇತಾನ್ ಸುಮ್ನೆ ಇರ್ತಾನ ಅವನ ನಾಶ ಮಾಡಕ್ಕೆ ಯಾರೋ ಬರ್ತಾನೆ ಸೇತಾನ್ ಸುಮ್ನೆ ಇರ್ತಾನ ಸುಮ್ನೆ ಇರ್ತಾನೆ ಇಲ್ವಾ ಸುಮ್ಮನೆ ಇರಲ್ಲ ಇವನ್ ಏನೋ ತೊಂದ್ರೆ ಮಾಡ್ಬೇಕು ಅಂತ ಸಂತತಿ ಏನ್ ಮಾಡ್ತಾನೆ ಇವನ್ ಪ್ಲಾನ್ ಮಾಡದಂತೆ ಅದಕ್ಕೆ ಇವ ಸಬ್ಜೆಕ್ಟ್ ಸಂತತಿ ಯಾರನ್ನ ಟ್ರ್ಯಾಕ್ ಮಾಡತ್ತದ ದಯವಿಟ್ಟು ಎಲ್ಲ ಗಮನ ಇರ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಓಕೆನಾ ಸೇತಾನ ಏನ್ ಮಾಡ್ತಾನೆ ಓಹೋ ಇಂದ ಬರ್ತದ ಇಸ್ರೇಲ್ ಇಂದ ಬರ್ತದ ಸರಿ ಇದನ್ ಏನ್ ಮಾಡೋಣ ಹೆಂಗರ ಮಾಡಿ ನಾಶ ಮಾಡೋಣ ಅನ್ಬಿಟ್ಟು ಇಸ್ರೇಲ್ನ ಹಾಳು ಮಾಡಾಕ್ ಬಿಡ್ತಾನೆ ಇಸ್ರೇಲ್ನ ನ ಬಿಡ್ತಾನೆ ಎಲ್ಲರೂ ಏನಾಗಬೇಕು ಏನಾಗ್ಬೇಕು ದೇವ್ರದಾಗ ಪಾಪ ಮಾಡಬೇಕು ಆತರ ಏನು ಮಾಡ್ತಾನೆ ಪ್ರೇರಣೆ ಮಾಡ್ತಾನೆ ಯಾಕೆ ಅಂದ್ರೆ ಸೇತಾನ್ಗೆ ಭಯ ಅಂದ್ರೆ ಇದೆ ಯಾರನ್ನ ಕಂಡ್ರೆ ಅಂತಂದ್ರೆ ಈ ಸ್ತ್ರೀಯ ಸಂತತಿನ ಕಂಡ್ರೆ ಸೇತಾನ್ಗೆ ತುಂಬಾ ಏನಾಗಿದೆ ಭಯ ಇದೆ ಈ ಸಂತತಿ ಅಂತ ನಾವು ಟ್ರೇಸ್ ಹೊಲ್ಪಣ ಇವತ್ತು ಓಕೆನಾ ಸಸ್ಪೆನ್ಸ್ ಸರಿ ಅದಕ್ಕೆ ಏನ್ ಮಾಡ್ತಾನೆ ಜನಗಳು ಐಗುಪ್ ದೇಶದ ಬಿಡುಗಡೆ ಮಾಡ್ಕೋಲೆ ಗೊಂಡ್ಗುಟ್ಟೆ ತರ ಮಾಡ್ತಾನೆ ವಿಗ್ರಹನೆ ಮಾಡ್ತಾನೆ ದೇವರು ಅದ್ಗೆ ಶಿಕ್ಷೆ ಕೊಡ್ತಾರೆ ಶತ್ರುಗಳು ಇಸ್ರೇಲ್ನ ಅಟ್ಯಾಕ್ ಮಾಡ್ತಾನ ಮಾಡ್ತಾರೆ ಇಸ್ರೇಲು ಸೆರೆಗೆ ಹೋಗ್ತಾರೆ ಇಸ್ರೇಲ್ ಎರಡು ಭಾಗ ಆಗ್ಬಿಡ್ತದೆ ಅಲ್ವರ ಆದ್ರೆ ದೇವ್ರು ಇಸ್ರೇಲ್ ನಾಶ ಮಾತ್ರ ಮಾಡ್ಲಿಲ್ಲ ಯಾಕಂದ್ರೆ ಸಂತತಿ ಯಹುದಿರ ದೇಶದಿಂದನೇ ಬರಬೇಕು ಅಂತ ಕೊನೆಗೆ ಸೇತನ್ ಟ್ರ್ಯಾಕ್ ಮಾಡ್ತಾ ಇರ್ತಾನೆ ಯಾರಪ್ಪ ಸಂತತಿ ಸಂತತಿ ಅಂತ ನೋಡಿದ್ರೆ ಒಂದಿನ ಗಬ್ರಿಯಲ್ ಬಂದು ಅನೌನ್ಸ್ಮೆಂಟ್ ಕೊಡ್ತಾರೆ ಯಾರಿಗೆ ಮರಿಯಾಳ್ಗೆ ನೀನೋ ದೇವ್ರ ಆಯ್ಕೆ ಆಗಿರಂತ ಒಂದು ಸ್ತ್ರೀ ನಿನ್ನ ಮುಖಾಂತ್ರ ಆ ಸಂತತಿ ಬರ್ತೆ ಅಂತ ಹೇಳಿದ ನಾನು ಸೇತಾನ ಏನಾಗ್ತಾನೆ ಕ್ಲೀನ್ ಆಗಿ ಅಲರ್ಟ್ ಆಗ್ಬಿಡ್ತೇನೆ ಅದಕ್ಕೆ ಮರಿಯಾಳನ್ನ ಸಾಯಿಸಬೇಕು ಅಂತ ಸ್ತ್ರೀಯ ಸಂತತಿ ಮರಿಯಾಳ ಗರ್ಭದಲ್ಲಿ ಇರ್ಬೇಕು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ ನಿಂಗೆ ದೇವಚಾರಿ ಅಂತ ತಪ್ಪಾಗೆ ಆಪಾದನೆ ಹೊರ್ಸೋದಕ್ಕೆ ದೇವರು ಏನ್ ಮಾಡ್ತಾರೆ ಯೋಸಫ್ ನಿಂಗೆ ಕನ್ಸಲ್ಲಿ ಗೈಡ್ ಮಾಡ್ತಾರೆ ಅದರ ಇವೆಲ್ಲ ನಿಮ್ಗೆ ಚೆನ್ನಾಗಿ ಅಂತ ವಾಕ್ಯ ಓದಿಸ್ತಾ ಇಲ್ಲ ಅದರ ನೀವೆಲ್ಲ ತುಂಬಾ ಇಂಟೆಲಿಜೆಂಟ್ ಆಗಿರೋ ಕ್ರೈಸ್ತವ್ರು ಅವರು ತುಂಬಾ ಚೆನ್ನಾಗಿ ಬೈಬಲ್ ಓದ್ತೀರಾ ಅಂತ ನೋಡಿ ಅವಾಗ ಏನಾಗ್ತಾರೆ ಬಂದ್ಬಿಟ್ಟು ಏನ್ರೀ ಯೋಸೆಫ್ ಕನ್ಸಲ್ಲಿ ಹೇಳಿದ ತಕ್ಷಣ ಯೋಸೆಫ್ ಮರ್ಯಾಲೆ ಮದ್ವೆ ಆಗ್ತಾರೆ ಅವಾಗ ಸಂತತಿ ಏನಾಗ್ತದೆ ಹುಡ್ತದೆ ಆ ಸಂತತಿ ಯಾರು ಓದ ನೋಡಿ ಎಲ್ಲಿ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾರನೇ ಸಿಕ್ಸ್ಟೀನ್ ಈಬ್ರೂಸ್ಟೀನ್ ಅಬ್ರಹ್ಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ ವೆರಿ ಗುಡ್ ನೋಡ್ರ ಯಾರಂತೆ ಯೇಸುಗು ಶಂಗ್ ಬಂದ್ರಂತೆ ಅಬ್ರಾಹ್ಮಿನ ಸಂತತಿಯಾಗೆ ಬಂದ್ರಂತೆ ನೋಡ್ರೆ ಸಂತತಿ ಡ್ರೆಸ್ ಹಾಕ್ತಿದ್ದಿಲ್ಲ ಗಲಾತಿಯರು ಮೂರು ಹದಿನಾರು ರೀ ಮೂರ್ ದೇವರು ಅಬ್ರಾಹ್ಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು ಆತನು ನಿನ್ನ ಸಂತತಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ ಆ ಒಬ್ಬನು ಕ್ರಿಸ್ತನೇ ನೋಡ್ರ ಏನಂತೆ ಕ್ರಿಸ್ತನು ಸಂತತಿ ಸಂತತಿಯಾರಪ್ಪ ಕ್ರಿಸ್ತನು ಇವಾಗ ಸೇತನೇನಬಿಟ್ಟು ಅಲರ್ಟ್ ಆಗ್ಬಿಟ್ಟ ಓಹೋ ಸಂತತಿ ಸಂತತಿಯಾರಪ್ಪ ಅಂದ್ರೆ ಜೀಸಸ್ ಕ್ರೈಸ್ಟ್ ಅದಕ್ಕೆ ಜೀಸಸ್ ಹುಟ್ಬೇಕಾರೆ ಏನ್ ಮಾಡೋರು ಆ ಎರಡ್ ಮುಖಾಂತರ ಎಲ್ಲ ಕೂಸ್ಗಳನ್ನ ಸಾಯಿಸಕ್ ಪ್ಲಾನ್ ಮಾಡುದ್ ನೋಡಿದ್ರ ಎರಡು ಆಕ್ಚುಲಿ ಏನ್ ಮಾಡ್ದ ಕ್ರಿಸ್ತನ ಸಾಯಿಸಿಕಂತ ಬರ್ದ ಅದ ದೇವರು ಅವ್ರಿಗೆ ಕನ್ಸಲು ವಾರ್ನಿಂಗ್ ಕೊಟ್ಟಿದ್ದ ಎಲ್ಲ ಐಗುಪ್ ದೇಶಕ್ಕೆ ಓಡಾಕ್ತಾರೆ ನೋಡಿದ್ರ ಅವಾಗ ಎಲ್ಲಾ ಕೂಸ್ಗಳು ಏನ್ ಮಾಡ್ತಾರೆ ಸಾಯ್ತಾರೆ ಸರಿ ಆ ಕೂಸು ದೊಡ್ಡದಾಗ ಹೋಯ್ತು ಅದ್ರ ಬ್ಯಾಪ್ಟಿಸಮ್ ತಗೊಂತಾರೆ ದೀಕ್ಷಣ ತಗೊಂಡಿದ್ಮೇಲೆ ಸೇಸು ಕಸ ಬಂದಿರೋಂತ ಶೋಧನೆ ಎಂತ ಬಂತು ಶೋಧನೆ ಮೊದಲು ಶೋಧನೆ ಎಂತ ಬಂತ ಯಾರ ಗೊತ್ತಿದ್ಯಾ ನೀನು ಮಾಡ್ಕೊಂತ ರೊಟ್ಟಿ ಮಾಡ್ಕೊಂತು ಅಲ್ವರ ಸೇತನ್ ಹೇಳ್ಬೇಕು ನಿಂಗೆ ಹೇಳ್ತಾನೆ ನೀನು ದೇವರ ಮಗನಾಗಿದ್ರಿ ಅಂತ ವಾಕ್ಯದಲ್ಲಿ ಓದಿದಿರಾ ಓದಿಂತೀನಿ ಮತ್ತೆ ಮತ್ತೆ ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯ ನೀನು ದೇವರ ಹ್ಮ್ ಎಲ್ಲಿ ಓದ್ಬೇಕು ವಾಕ್ಯನ ಮತ್ತೆ ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯ ಆಗ ಆ ಶೋಧಕನು ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ಅರ್ಪಣೆ ಕೊಡು ಎಂದು ಹೇಳಲು ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಓಕೆ ಥ್ಯಾಂಕ್ ಯು ಸ್ವಲ್ಪ ಒಂದು ಮುಖ್ಯವಾದ ರಿಕ್ವೆಸ್ಟ್ ಹೇಳ್ತೀನಿ ಕೇಳಿ ವಾಕ್ಯನ ಓದ್ಬೇಕಾರೆ ಯಾರೊಬ್ರು ಓದ್ತಾ ಇರ್ಬೇಕಾರೆ ಅವಕಾಶ ಮಾಡ್ಕೊಟ್ರಿ ಓಕೆನಾ ಕ್ಲಾಸ್ ಆಗೋದ್ ಬೇಡ ಆಮೇಲೆ ಯಾವ ವಾಕ್ಯ ಹೇಳ್ತೀನೋ ಆ ವಾಕ್ಯ ಮಾತ್ರ ಓದಿ ನಾವು ಒಂದೊಂದೇ ನೋಡ್ಕೊಳಕಂತಿದ್ದೆ ನಮಗೆ ಓಕೆನಾ ಸರಿ ಇನ್ನೊಂದ್ ಸತಿ ದಯ್ವಿಟ್ಟು ಯಾರಾದ್ರು ಓದ್ರಿ ಆಮೇಲೆ ಓದ್ಬೇಕಾದ ನೆಟ್ವರ್ಕ್ ಕುತ್ಕೊಂಡ್ ಓದಿ ನೆಟ್ವರ್ಕ್ ಕಟ್ಟಾಗ್ತಾ ಇದ್ರೆ ಹಾ ಶಾಂತ ಮಾಸ್ಟರ್ ಸಹೋದರಿಗಳಿಗೆ ಅನುಕೂಲ ಮಾಡ್ಕೊಡಿ ಅವ್ರು ಓದೋರು ಓದ್ಲಿ ಓಕೆನಾ ಮತ್ತೆ ಅದರಲ್ಲಿ ನಾಲ್ಕ್ನೇ ಆದ್ಯ ಮೂರ್ನೇ ಆಕೆ ಇನ್ನೊಂದ್ ಸತಿ ದಯವಿಟ್ಟು ಯಾರೂ ಓದ್ರಿ ಆಗ ಆ ಸೋಧಕನು ಆತನ ಬಳಿಗೆ ಬಂದು ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿ ಆಗುವಂತೆ ಅಪ್ಪನೇ ಕೊಡು ಎಂದು ಹೇಳಿದನು ಹೇಳಲು ಸಾಕಷ್ಟು ಬ್ರದರ್ ಅದೇ ನೋಡ್ಬೇಕಾರೆ ನೀನ್ ದೇವ್ರ ಮಗನಾಗಿದ್ರೆ ಈ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿಂದು ಅಂತ ಹೇಳ್ತಾರೆ ಇದು ಹೇಳ್ಬೇಕಾರೆ ಲೂಸಿಫರ್ ಗೊತ್ತಿಲ್ವಾ ಯೇಸು ಕ್ರಿಸ್ತ ದೇವ್ರ ಮಗ ಅಂತ ಮತ್ತೆ ಏನಕ್ಕೆ ಕೇಳಿದ್ರು ಅಂದ್ರೆ ನೀನ್ ನಿಮ್ಮ ಅಪ್ಪನ ಮಗನಾಗಿದ್ರೆ ಮಾಡುವ ನಮ್ಗೆ ಏನೋ ಹೇಳಿದ್ರೆ ನಮ್ಗೆ ಹೆಂಗನ್ ಕೋಪ ಗೊತ್ತದೆ ಫಸ್ಟ್ ಮಾಡ್ಬಿಟ್ಟು ಪ್ರೂವ್ ಅನ್ನ ನೋಡಿಸ್ತೀರಿ ಯೇಸು ಕ್ರಿಸ್ತನ ಕೋಪ ಪರ್ಸೋದಿಕ್ಕೇನೆ ಲೂಸಿಫರ್ ಏನ್ ಮಾಡಿರೋದು ಈ ತರ ಹೇಳಿರೋದು ಯಾಕೆ ಕ್ರೈಸ್ಟ್ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರೆ ಮುಗೀತು ದೇವರೇ ಅವ್ರ್ ಏನ್ ಮಾಡ್ತಾರೆ ಪಾಪದ ಸಂಬಳ ಮರಣ ಅಂತ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಸೇತಾನ್ ಪ್ಲಾನ್ ಅದಕ್ಕೆ ನೋಡಿ ಯೇಸು ಕ್ರಿಸ್ತು ಫಸ್ಟ್ ಟೈಮ್ ಆಲಯದಲ್ಲಿ ಉಪದೇಶ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ನೋಡಿರಂತ ಎಲ್ಲಾ ಜನಗಳು ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಲ್ವರ ಓದಿ ಲೂಕ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ಆತನು ಅವರಿಗೆ ಇವತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನ್ನು ಯೋಸೇಪನವೇ ಎಂದು ಮಾತಾಡಿಕೊಂಡರು ನೋಡ್ರ ಯೋಸೆಫನ ಮಗನಲ್ವೇ ಅಂತ ಬಾಯಿಂದ ಬರುವಂತ ಮಾತುಗಳಿಗೆ ಆಶ್ಚರ್ಯ ಪಟ್ಟರು ಖುಷಿ ಪಟ್ಟರು ಅಂತ ಹೇಳ್ತಾರೆ ಸ್ವಲ್ಪ ತಿಕ್ಕೆ ಇದೇ ಜನಗಳು ಏನಪ್ಪಾ ಮಾಡಿದ್ರು ಅಂತಂದ್ರೆ ಎಷ್ಟು ಕೋಪ ಬಂತು ಅಂದ್ರೆ ಏಸು ಕಿಸಿನ ಬೆಟ್ಟದ ಕಡಿವಾನೆ ಕೊಡೋಣಿ ತಳ್ಬಿಡೋಣ ಅಂತ ಪ್ಲಾನ್ ಮಾಡೋದಂತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಓದಿ ಅದ್ರಲ್ಲೇ ಸಭಾ ಮಂದಿರ ಶಾಂತ ಅಷ್ಟ ನಿಮ್ದು ಮ್ಯೂಟ್ ಆಗೋಯ್ತು ಓದಿ ಪ್ರಸನ್ನ ಬದ ಓದಿ ಸಭಾ ಮಂದಿರದಲ್ಲಿ ಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಗಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದಬ್ಬಬೇಕೆಂದಿದ್ದರು ಹ್ಮ ಆದರೆ ಆತನು ಅವರ ಮಧ್ಯದಲ್ಲಿ ಅದು ಹೊರಟು ಹೋದನು ಬಿಟ್ಟು ತಳಬೇಕು ಅಂತಿದ್ರಂತೆ ಇದೆಲ್ಲ ಯಾರ್ ಪ್ಲಾನ್ ಅದೇ ಮಾಡ್ರಂತೆ ಬಿಟ್ರಾ ತಪ್ಪಿಸ್ಕೊಂಡು ಹೋಗ್ತಾರೆ ನೋಡಿ ಅದಿ ಹೇಳಿದ ಯೇಸುಕ್ರಿಸ್ತ ಸರ್ಪಗಳ ಯಾರು ಯಾರ ಹೊಡೆ ಓಡ್ಸ್ಕೊಳದಲ್ಲ ಓಡಿಸ್ಕೊಳಕ್ ಟೈಮ್ ಇದೆ ಅವಾಗ ಓಡಿಸ್ಕೊಬೇಕು ಎಸ್ಕೇಪ್ ಆಗ್ಬೇಕು ನೋಡ್ರಿ ಇರ್ತೀನಿ ನಮ್ಮ ಗುರುಗಳು ಏನಾಗ್ ಎಸ್ಕೇಪ್ ಆಗೋ ನೋಡಿರ್ತೀನಿ ಯೇಸು ಕ್ರಿಸ್ನ ಕಲ್ಲು ಹೊಡಬೇಕು ಅಂತಾರೆ ಎಲ್ಲ ಕಲ್ತವ್ ಹೊಡೆಕ್ ಬಂದಾಗ ಯೇಸು ಕ್ರಿಸ್ ಎಸ್ಕೇಪ್ ಆಗಿ ಬಿಡ್ತಾರೆ ಅದರ ವ್ಯೂಹನ ಹತ್ತನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತೊಂಬತ್ತನೇ ಒಂಬತ್ತನೇ ವಾಕ್ಯದಲ್ಲಿ ಬರ್ತಾರೆ ಮನೇಲಿ ಬಿಡುವುದಾಗ ಓದಿ ಅದರ ನೋಡಿ ಇವೆಲ್ಲ ಇನ್ಸಿಡೆಂಟ್ ಅಲ್ಲಿ ಸರ್ಪ ಕಚ್ಚಕ್ಕೆ ಬಂತು ಅರೆ ಸಂತತಿ ಏನಾಗಿದೆ ಎಸ್ಕೇಪ್ ಆಗಿದೆ ಸಂತತಿ ಮರಣದಿಂದ ಎಸ್ಕೇಪ್ ಆಗ್ತಾನೇ ಇದೆ ಹೀಗೆ ಇರ್ಬೇಕಾದ್ರೆ ಸಡನ್ನಾಗಿ ಒಂದಿನ ಯೇಸು ಕ್ರಿಸ್ತ ಮಾಡ್ತಾರೆ ಇಷ್ಟು ದಿನ ಮರಣದಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರೋರು ಸಡನ್ನಾಗಿ ಏನು ಹೇಳ್ತಾರೆ ಅಂದ್ರೆ ನೋಡಪ್ಪ ನಾನು ಸಾಯ್ಬೇಕು ಅಂತ ಮಾಡ್ತಾರೆ ಹೇಳ್ತಾರೆ ಅಲ್ದ್ರ ಇವಾಗ ಮರಣದಿಂದ ತಪ್ಪಿಸ್ಕೊಂಡು ಹೋಗೋರು ಸಾವಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರೋರು ಸಡನ್ನಾಗಿ ಏನು ಹೇಳ್ತಾರೆ ನಾನು ಏನಾಗ್ತಾ ಇದೀನಿ ನೀವು ಇನ್ಮೇಲೆ ಸಾಯ್ಬೇಕು ಅಂತ ಹೇಳಿದ ತಕ್ಷಣ ಸೇತಾನ್ಗೆ ಮೈಂಡ್ ಕೊಲ್ಯಾಪ್ಸ್ ಆಗ್ಬಿಡ್ತಾರೆ ಯಾಕೆ ಯಾಕೆ ಅಂದ್ರೆ ಇದೇನಪ್ಪ ಇದು ಇಷ್ಟು ದಿನ ನಾನು ಇವ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವ್ರು ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಇವಾಗ ಇವರೇ ಸಾಯ್ತೀನಿ ಅಂತ ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಸೇತನ್ಗೆ ಏನಾಗ್ತದೆ ಓಹೋ ಹಂಗಂದ್ರೆ ಕ್ರೈಸ್ಟ್ ಸತ್ರೆ ನನಗೇನೋ ತೊಂದರೆ ಆಗ್ತದೆ ಅಂತ ಏನ್ ಮಾಡ್ತಾರೆ ಸೇತನ್ ತಮ್ಮ ಪ್ಲಾನ್ ಚೇಂಜ್ ಮಾಡ್ಬಿಡ್ತಾರೆ ನೋಡ್ರಿ ಇಲ್ಲಿ ಓದಿ ಮ್ಯಾಥ್ಯೂ ಸಿಕ್ಸ್ಟೀನ್ ಟ್ವೆಂಟಿ ಒನ್ ಓದಿ ಮತ್ತೆ ಹದಿನಾರು ಇಪ್ಪತ್ತೊಂದು ಓದಿ ನು ತಾನು ಎಂದಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನ ಅನುಭವಿಸಿ ಕೊಲ್ಲಲ್ಪಟ್ಟನು ಕೊಲ್ಲಲ್ಪಟ್ಟು ಮೂರು ದಿನದಿಂದ ಪುನರ್ತನ ಆಗ್ಬೇಕು ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಆವಾಗಿನ ಏಳದಿಕ್ಕೆ ತೊಡಗುದಂತೆ ಅದೂರ ಏನಾಗ್ಬೇಕು ನಾನು ಸಾಯ್ಬೇಕು ಪುನರ್ತನ ಆಗ್ಬೇಕು ಸಾಯ್ಬೇಕು ಸಾಯ್ಬೇಕು ಅಂತ ನಂಬ್ಬಿಟ್ಟು ಹೇಳಿದ ತಕ್ಷಣ ಸೇತಾನ್ ಏನ್ ಮಾಡ್ತಾನೆ ಅವರೇ ಹಂಗಾರೆ ಮನುಷ್ಯ ಸಾಯ್ಬಾರ್ದು ಅಂತ ಏನ್ ಮಾಡ್ತಾನೆ ಪ್ಲಾನ್ ಚೇಂಜ್ ಮಾಡ್ತಾನೆ ಇಮ್ಮಿಯಟೆ ಶೇತನ್ ಮಾತಾಡ್ತಾನೆ ನೋಡಿ ಯಾರ ಮುಖಾಂತರ ಮಾತಾಡ್ತಾನೆ ಅಂದ್ರೆಟ್ ಡಿಸೈಪಲ್ ಆಗಿರೋ ಅಪೋಸ್ಟ್ ಆಗಿರಂತ ಪೇತರ್ ಮುಖಾಂತರ ಮಾತಾಡ್ತಾನೆ ಏನಂತ ಮಾತಾಡ್ತಾರೆ ಓದಿ ಇಪ್ಪತ್ ಮೂರನೇ ಮ್ಯಾಥ್ಯೂ ಸಿಕ್ಸ್ಟೀನ್ ಟ್ವೆಂಟಿ ತ್ರೀ ಕಂಬನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಬೇತನಿಗೆ ಸೈತಾನನೆ ನನ್ನ ಮುಂದೆ ನಿಲ್ಲಬೇಡ ನಡೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಓದಿ ಆಗ ಪೇತ್ರನು ಆತನ ಕೈ ಹಿಡಿದು ಸ್ವಾಮಿ ದೇವರು ನಿನ್ನನ್ನು ಕಾಯಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಕದರಿಸುವುದಕ್ಕೆ ಪ್ರಾರಂಭಿಸಲು ನೋಡ್ರ ಏನಂತ ಮಾಡ್ತಾರೆ ಪೇತ್ರ ಯೇಸು ಕ್ರಿಸ್ತನ್ ಕರೆದ್ಬಿಟ್ಟು ನೀನ್ ಎಂದಿಗೂ ಈ ತರ ಹೇಳ್ಬಾರ್ದು ಿಗೂ ನಿನ್ ಸಾಯ್ಬೇಡ್ದು ಅಂತ ಮಾಡ್ತಾರೆ ಹೇಳೋದಕ್ಕೆ ಶುರು ಮಾಡಿದಾಗ ಯೇಸು ಕಸು ಪೇತ್ರ ನೋಡ್ಬಿಟ್ಟು ಏನಕ್ಕೆ ನೋಡಿದ್ದೀನಿ ಇಪ್ಪತ್ಮೂರು ಹ ಸೈತಾನು ದೇವರದಲ್ಲ ಎಂದು ನೋಡ್ರಾ ಇಮ್ಮ ಯೇಸು ಕಸ ಏನ್ ಮಾಡ್ತಾರೆ ಸೇತಾನನೇ ಅಂತ ಹೇಳ್ತಾರೆ ಯಾಕೆ ಇದು ಮಾತಾಡಿದ್ ಯಾರಪ್ಪ ಅಂದ್ರೆ ದೇವರು ಮಾತಾಡಿಲ್ಲ ಸೇತಾನು ಪೇತ್ರ ಮುಖಾಂತರ ಮಾಡ್ತಾನೆ ಮಾತಾಡ್ತಾನೆ ನೀನ್ ಸಾಯ್ಬಾಡ್ದು ಅಂತ ಅದರ ಯಾಕೆ ನೀನ್ ಸತ್ತ ನನ್ಗೇನೋ ಪ್ರಾಬ್ಲಮ್ ಮಾಡ್ಬಿಡ್ತಾರಪ್ಪ ಹುಷಾರಾಗಿರು ಅಂತ ಬಿಟ್ಟು ಕಾಯ್ತಾನ ಅವ ತಿಂದ ಅದಕ್ಕೆ ನಿಮ್ ಚೆನ್ನಾಗ್ ಗೊತ್ತಿರ್ಬೇಕ್ರೆ ಯೇಸುಕು ಅರೆಸ್ಟ್ ಮಾಡಿ ಪಿಲಾತೋಗ್ತಾರೆ ಪಿಲಾತು ಎಷ್ಟೋ ಪ್ರಶ್ನೆ ಕೇಳ್ತಾರೆ ಯೇಸುಕುಸಿನ ಮಾತಾಡಿದ್ರಾ ಮಾತಾಡ್ಲೇ ಇಲ್ಲ ಯಾಕಂದ್ರೆ ಚೆನ್ನಾಗ್ ಗೊತ್ತು ಏನಾರ ಮಾತಾಡಿದ್ರೆ ಪಿಲಾತ್ ರಿಲೀಸ್ ಮಾಡ್ಬಿಡ್ತಾರೆ ಅಂತ ಇವರು ಸಾಯ್ದರೆ ಇದ್ರೆ ನಮಗ್ ರಕ್ಷಣೆನೇ ಬರಲ್ವಲ್ಲ ಅದಕ್ಕೆ ಕುಸು ಏನೂ ಮಾತಾಡಿದ್ರೆ ಸೆರೆಂಟ್ ಆಗಿರ್ತಾರೆ ಇದನ್ನ ನೋಡ್ಬಿಟ್ಟೆ ಪಿಲಾತ್ ಏನಾಗ್ಬಿಡ್ತಾರೆ ಶಾಕ್ ಆಗ್ಬಿಡ್ತರಿ ಅದಕ್ಕೆ ಪಿಲಾತ್ ಕೈ ಕಳ್ಕೊಂಡ್ಬಿಡ್ತಾರೆ ನನಗೂ ಈ ಮರಣಕ್ಕೇನು ಸಂಬಂಧ ಇಲ್ಲ ಅಲ್ವರ ಹೇಳ್ತಾರೆ ಯೇಸುಗುಸ್ತು ನನ್ಗೆ ನಿನ್ಗೆ ಗೊತ್ತಿಲ್ವಾ ನನ್ಗೆ ಪವರ್ ಇದೆ ಜೀವ ದಾನ ಮಾಡಕ್ಕೂ ನಿಮ್ಗೆ ಮರಣಕ್ಕೆ ಶಿಕ್ಷೆ ಕೊಡೋದಕ್ಕೂ ನನ್ಗೆ ಪವರ್ ಇದೆ ದಯವಿಟ್ಟು ಹೇಳು ಅಂತ ಹೇಳ್ಬೇಕ್ರೆ ಕ್ರೈಶ್ಚಿಯನ್ ಹೇಳ್ತಾರೆ ದೇವ್ರು ಕೊಡ್ತಾರೆ ನಿಂಗೆ ಯಾವ ಪವರ್ ಇಲ್ಲಪ್ಪ ಅಲ್ವಾರ ಏನು ಒಂದ್ ಸ್ವಲ್ಪ ಕೂಡ ಮಾತಾಡಕ್ ಹೋಗಿಲ್ಲ ಶಿಲ್ಮೆ ಬೇಕಾರೆ ಯೇಸು ಕಸ್ ಹೇಳ್ತಾರೆ ನೀನ್ ದೇವ್ರ ಮಗನಾಗಿ ಹೇಳಿದ್ವಾ ಅಂತ ಅಂದ್ಬಿಟ್ಟು ತಿರುಗಾಲ ಏನಕ್ಕೆ ಯೇಸು ಏಸುಗುಸ್ತು ಬಂದ್ಬಿಡ್ಲಿ ಅಂತ ಮಾಡಲಿ ಪ್ರೀತಿ ಅಂತ ಸೊರಸುಗಳೇ ಇದು ಯಾವ್ದು ವರ್ಕೌಟ್ ಆಗಲ್ಲ ಕೊನೆಗೆ ಏನಪ್ಪಾ ಆಗ್ತಾರೆ ಅಂತಂದ್ರೆ ಸರ್ಪ ಆ ಹಿಮಡಿನ ಕಚ್ಚಿದಂತೆ ಆಗ್ತದೆ ಸಂತತಿ ಏನಾಯ್ತು ಮರಣನ ಬಂತು ಇದೇ ಗಾಡ್ಸ್ ಪ್ಲಾನ್ ಇಲ್ಲ ನಮ್ ಚೆನ್ನಾಗ್ ಗೊತ್ತು ಏಸು ಕ್ರಿಸ್ತು ಮೂರು ದಿನದಲ್ಲಿ ಏನಾದ್ರು ಪುನೂರ್ತನ ಆದ್ರು ದೇವರು ಏನ್ ಮಾಡ್ತಾರೆ ಅವ್ರಿಗೆ ಪುನೂರ್ತನಲ್ಲಿ ಎಬ್ಬಿಸ್ತಾರೆ ಅಲ್ವರ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಪರಲೋಕದ ಆಶೀರ್ವಾದ ಕೊಡ್ತಾರೆ ಸರಿ ಇವಾಗ ಇದ್ ಕೇಳಿದ್ರಿ ಸ್ತ್ರೀ ಸಂತತಿ ಯಾರಂತ ಗೊತ್ತಾಗೋಯ್ತ್ ನಮ್ಗೆ ಸರ್ಪನ ಜಜ್ಜ್ ಅಂತ ಸ್ತ್ರೀ ಸಂತತಿ ಏಸು ಕುಸ್ತು ಅಂತ ಗೊತ್ತಾಯ್ತಪ್ಪ ಆಯ್ತು ಇವತ್ ನಿಮ್ಗೆಲ್ಲಾರ್ಗೂ ಒಂದ್ ಪ್ರಶ್ನೆ ಯೇಸು ಕುಸ್ತು ಪುನರ್ತನಾದ್ರ ಆದ್ರ ಇಲ್ವಾ ಆದ್ರು ವೆರಿ ಗುಡ್ ಸರಿ ಹಂಗಾದ್ರೆ ಆ ಸ್ತ್ರೀಯ ಸಂತತಿ ಯಾಕೆ ಸರ್ಪ ತಲೆಯ ಜಜ್ಜಿಲ್ಲ ಯಾಕೆ ಇವತ್ತನು ಯೇಸು ಕುಸ್ತು ಸೇತಾನ್ ತಲೆಯನ್ನ ಇನ್ನ ಜಜ್ಜಿಲ್ಲ ಯಾಕೆ ಹೇಳಿ ಯಾಕೆ ಗೊತ್ತಾ ಇದೇ ಗ್ರೇಟ್ ಸಸ್ಪೆನ್ಸ್ ಬೈಬರಲ್ಲಿ ಅಲ್ಲಿ ಇದೇ ಮುಖ್ಯವಾಗಿರೋಂಥ ಟರ್ನಿಂಗ್ ಪಾಯಿಂಟ್ ಮುಖ್ಯವಾಗಿರೋಂಥ ಪಾಠನ ಇಲ್ಲಿಂದನೇ ಏನಾಗೋದು ಶುರು ಆಗೋದು ಹೆಂಗ ಗೊತ್ತಾ ಈಗ ಸೇತಾನು ಕೂಡ ಇದೇ ವ್ಯವಸ್ಥೆ ಮಾಡ್ತಾನೆ ಏನಪ್ಪಾ ಸ್ತ್ರೀ ಸಂತತಿ ಬಂದ್ರು ಏನು ಮಾಡಿದ್ರೆ ಹೋಗ್ಬಿಟ್ರಲ್ಲ ಪರ್ಲ ಹಂಗಾರೆ ಸ್ತ್ರೀ ಸಂತತಿ ಯಾರು ಅವನು ಥಿಂಕ್ ಮಾಡ್ತಾವನೆ ಅಲ್ರ ದಿಸ್ ಈಸ್ ದ ಗ್ರೇಟ್ ಸಸ್ಪೆನ್ಸ್ ಇದೇ ಟ್ರೆಜರ್

ಹ ಏಸು ಅಂತ ಏಸು ಹೇಳ್ತಾರೆ ಕರೆಕ್ಟಾ ಸರಿ ಏಸು ಯಾವಾಗ ಅವ್ರು ಏಸು ತನ ಇದ್ದಿದ್ದು ಏಸು ಯಾವಾಗ ಮತ್ತೆ ಏಸು ಕ್ರಿಸ್ತನ್ ಕರಿತಾರಲ್ಲ ಯಾವಾಗ ಏಸು ಕ್ರಿಸ್ತನಾಗಿದ್ದು ಇದನ್ನ ಅಲ್ಲಿ ಓದ್ಬೇಕು ಅಲ್ವ ಉಟ್ಬೇಕಾರೆ ಅವ್ರಿಗೆ ಇಟ್ಟಿದ್ದೇಸು ಯೇಸು ಏಸು ಅಂತ ಯಾವಾಗಪ್ಪ ಅಂತಂದ್ರೆ ಉಟ್ಬೇಕಾರೆ ಅಲ್ಲ ಯಾವಾಗತ್ತ ಕ್ರಿಸ್ತನಾಗಿದ್ದು ಯಾವಾಗ ಜೀನ ತಗೊಂತರು ಯಾವಾಗ ಪವಿತ್ರ ಆತ್ಮ ಅಭಿಷೇಕ ಬಂತಾರೋ ಆವಾಗ ಯೇಸು ಕ್ರಿಸ್ತನಾಗಿದ್ದು ಓದಿ ಯೋಹಾನ ಒಂದನೇ ಅಧ್ಯಾಯ ನಲ್ವತ್ತೊಂದನೇ ವಾಕ್ಯ ಜಾನ್ ಒನ್ ಫಾರ್ಟಿ ಒನ್ ಲತಾಶ್ರ ಅಷ್ಟೇ ಇವನು ಮೊದಲು ತನ್ನ ಅಣ್ಣನಾದ ಸಿಮೋನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದನು ಮೆಸ್ಸಿಯನು ಅಂದ್ರೆ ಕ್ರಿಸ್ತನು ಮೆಸಿಯನ್ನು ಕ್ರಿಸ್ತನು ಕ್ರಿಸ್ತನು ಅಂದ್ರೆ ಮೆಸಿಯನು ಯೇಸು ಕ್ರಿಸ್ತು ಮಸಿ ಆಗಿದ್ ಯಾವಾಗ ಅಂದ್ರೆ ಉಡ್ದಾಗಿಂದೇ ಕ್ರಿಸ್ತನಾಗಿದ್ದು ಉಡ್ದಾಗಿಂದ ಯಾವಾಗ ದೀಕ್ಷಿಸ್ತು ಅಂತಾರೆ ಅವಾಗ ಯೇಸು ಕ್ರಿಸ್ತು ಏನಾಗಿದ್ದು ಜೀಸಸ್ ದ ಕ್ರೈಸ್ಟ್ ಆಗಿದ್ದು ಸರಿ ಅದರ ಅಪೋಸ್ಲು ಕೃತ್ಯಗಳು ಹತ್ತು ಮೂವತ್ತೆಂಟು ಹರಿ ವ್ಯೋಹಾರ ನಾಲ್ಕು ಇಪ್ಪತ್ತೈದು ಕೂಡ ಬರ್ತದೆ ಅದಕ್ಕಿಂತ ಅಪೋಸ್ಟ್ಲು ಕೃತ್ಯಗಳು ಹತ್ತು ಮೂವತ್ತೆಂಟು ಹೋದ್ ದಯವಿಟ್ಟು ಹೋರಿ ಅಪೋಸ್ಲು ಕೃತ್ಯಗಳು ಹತ್ತು ಮೂವತ್ತೆಂಟು ದೇವರು ಏಸುವನ್ನು ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪ ನೋಡ್ರಾ ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪಾ ನೋಡ್ತೇನೆ ದೇವರು ಏನ್ ಮಾಡದಂತೆ ಅಲ್ಲಿ ಪವಿತ್ರಾತ್ಮ್ರು ಬಲದಿಂದ ಏನ್ ಮಾಡಂತೆ ಅಭಿಷೇಕಿಸಿದ್ರು ಅಭಿಷೇಕ ಅಂತ ಪದ ಏನ್ ಬರ್ತದೋ ಅನಾಯಿಂಟಿಂಗ್ ಅಂತಂದ್ಬಿಟ್ಟು ಗ್ರೀಕ್ ಅಲ್ಲಿ ಈ ಪದನೇ ಕ್ರಿಸ್ತು ಅಂತ ಏನ್ ಮಾಡಿದ್ರು ಬೈಬಲ್ ಅಲ್ಲಿ ಅಲ್ದರ ಟ್ರಾನ್ಸ್ಲೇಷನ್ ಮಾಡ್ ಮಸಿಯಾ ಅಭಿಷೇಕ್ತನು ಅಂತ ಏನ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರು ಸರಿ ಯೇಸು ಕ್ರಿಸ್ತನ್ ಯಾರು ಅಂತ ಯಾವಾಗ ಅಂತ ನೋಡಿದ್ರಿ ಸರಿಯಪ್ಪ ಇವಾಗ ದೇವರು ಯೇಸು ಕ್ರಿಸ್ತನ್ ಯಾವ ಪವಿತ್ರ ಆತ್ಮನ ಅಭಿಷೇಕ ಮಾಡಿದಾರೋ ಬರೀ ಯಾರೋ ಮಾಡಿದಾರ ಬರೀ ಏಸು ಕ್ರಿಸ್ತನ್ ಮಾತ್ರ ಮಾಡಿದ್ರ ಹೇಳ್ರಿ ದೇವರು ಯೇಸು ಕ್ರಿಸ್ತನ್ ತರ ಪವಿತ್ರ ಆತ್ಮನ ಅಭಿಷೇಕ ಮಾಡಿದ್ರೇ ಮಾಡಿದರಾದ ಹ್ಮ್ ಅಪಸ್ ಮಾಡಿದಾರೆ ಆಮೇಲೆ ಅಷ್ಟೇನಾ ಬೇರೆ ಯಾರಿಗೂ ಮಾಡಿಲ್ವಾ ಹೇಳ್ರಿ ಬೇರೆ ಯಾರಿಗೂ ಮಾಡಿಲ್ವಾ ದೇವ್ರು ಅಯ್ಯೋ ದೇವ್ರು ಯಾರಿಗೂ ಪವಿತ್ರಾತ್ಮ ಕೊಟ್ಟಿಲ್ವೇನಪ್ಪ ಯಾರು ಕೊಟ್ಟವ್ರೆ ಒಬ್ಬರೇ ಹೇಳ್ತವ್ರಲ್ಲ ಪವಿತ್ರ ಇಲ್ವಾ ಮತ್ತೆ ಅಲ್ವರ ನಮ್ಗೆಲ್ಲ ಕೊಟ್ಟವರ ಇಲ್ವಾ ಅವರ ಇಲ್ವಾ ಡೌಟಾ ನೀವೆಲ್ವಾ ತಗೊಂಡಿರೋದೆ ನಿಮ್ಗೆ ಡೌಟ್ ಹಾ ಇರ್ಲಿ ಇರ್ಲಿ ಸರಿ ಅದರ ಕನ್ಫರ್ಮ್ ಆಗಿ ಹೇಳ್ರಿ ಹಂಗ ನಮ್ಗೂ ಅವ್ರ ತಾನೆ ಅಭಿಷೇಕ ಮಾಡಿರ್ತಾನೆ ಹಂಗ್ರ ನಾವೆಲ್ಲ ಏನ್ರಿ ನಾವೆಲ್ಲಾನು ಕೂಡ ಕ್ರಿಸ್ತರೇ ಅದಕ್ಕೆ ನಾವೆಲ್ಲ ಕ್ರೈಸ್ತರು ಅಂತ ಹೇಳೋದು ಅಲ್ವರ ಓದಿ ವಾಕ್ಯ ಇದೆ ಎಲ್ಲಿ ಬೈಬಲ್ ಏನಂತೀರಿ ನಮ್ಮನ್ನೆಲ್ಲ ಅಭಿಷೇಕ ಮಾಡೋರಂತ ದೇವರು ಕ್ರಿಸ್ತನ ಹಾಗೇನೆ ಅದಕ್ಕೆ ನಾವೆಲ್ಲ ಕ್ರೈಸ್ತವರು ಅಂತ ಕರೆಯಲ್ಪಡೋದು ಎರಡನೇ ಅಂತ ಒಂದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ಸೆಕೆಂಡ್ ಚಾಪ್ಟರ್ ಟ್ವೆಂಟಿ ಒನ್ ಟ್ವೆಂಟಿ ಕ್ರಿಸ್ತನ ಅನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಕ್ರಿಸ್ತನ ಅಭಿಷೇಕ್ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವ ಸ್ಥಿರಪಡಿಸುವನು ದೇವರೇ ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ ನೋಡ್ರ ಸಂಚಕಾರವಾಗಿ ನಮ್ಮ ಹೃದಯದಲ್ಲಿ ಪವಿತ್ರ ಆತ್ಮನೆ ಮಾಡದಂತೆ ದೇವ್ರು ಇಟ್ಟವ್ರಂತೆ ಅಲ್ವ ಇವಾಗ ನಾವೆಲ್ಲರೂ ಕ್ರಿಸ್ತನ್ ತಾನೇ ಹ ಅಲ್ವರ ಇಲ್ಲಿ ಏನ್ರಿ ಒಬ್ರು ಲತಾ ಕ್ರಿಸ್ತರು ಇನ್ನೊಬ್ರು ಪ್ರಸನ್ನ ಕುಮಾರ್ ಕ್ರಿಸ್ತರು ಇನ್ನೊಬ್ರು ಸರೋಜಾ ಕ್ರಿಸ್ತರು ಶಂಕರ್ ಕ್ರಿಸ್ತರು ಜೋಯಿಲ್ ಕ್ರೈಸ್ಟ್ ಅಲ್ವರ ಇವೆಲ್ಲಾ ನಾವೇನ್ರೀ ಇವೆಲ್ಲ ನಮ್ ಟೈಟಲ್ಗಳು ಜೀಸಸ್ ಕ್ರೈಸ್ಟ್ ಅವರು ನಾವಲ್ ಏನ್ರಿ ನಾವು ಕೂಡ ಕ್ರಿಸ್ತರು ಓದಿ ಗಲಾತಿಯರು ಮೂರು ಇಪ್ಪತ್ತೇಳುವ ಗಲಾತಿಯರು ಮೂರನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಕೊಂಡಿರುವ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ ಕ್ರಿಸ್ತನ ಎಷ್ಟೇ ಇದೆ ದೀಕ್ಷಾ ಸ್ಥಾನ ಮಾಡಿಸ್ಕೊಂಡರೆಲ್ಲ ನಾವಿಲ್ಲ ಏನ್ ಧರಿಸ್ಕೊಂಡಿದೀರಂತೆ ಕ್ರಿಸ್ತನನ್ನು ಧರಿಸ್ಕೊಂಡಿದಿರಿ ಅದಕ್ಕೆ ನಾನು ಹೇಳಿದ್ದು ಯಾವಾಗ ನಾವು ಬ್ಯಾಪ್ಟಿಸಮ್ ತಗೊಂತಿರೋ ಯಾವಾಗ ದೇವ್ ನಮ್ಗೆ ಹೋಲಿಸ್ಪೇಟ್ ಕೊಡ್ತಾ ಏನಾಗಿದ್ದೀರಂಗರ ನಾವೆಲ್ಲ ಕ್ರಿಸ್ತನಾಗಿದ್ದೀರಿ ಸರಿ ಈ ತರ ಕ್ರಿಸ್ತನಾಗಿದ್ರೆ ಏನರ್ಥ ಅದೇ ಅಧ್ಯಾಯದಲ್ಲಿ ಇಪ್ಪತ್ತೊಂಬತ್ತನೇ ಓದಿ ಪ್ರಸನ್ನ ಬದಾರ್ ಇಪ್ಪತ್ತೊಂಬತ್ತನೇ ಓದಿ ಬದಾರ್ ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಾಹ್ಮನ ಸಂತತಿಯವರು ವಾಗ್ದಾನಕ್ ಅನುಸಾರವಾಗಿ ಆಗಿದ್ದೀರಿ ನಾವು ಕ್ರಿಸ್ತರಾಗಿದ್ರ ನಾವ್ ಯಾರ ಸಂತತಿ ಬದ್ರ ಹಂಗರತಿ ಅಬ್ರಾಹ್ಮನ ಸಂತತಿ ಸ್ತ್ರೀಯ ಸಂತತಿ ಅಲ್ವರ ಹಂಗ ನಾವೆಲ್ಲ ಯಾರಂತೆ ನಾವೆಲ್ಲರೂ ಅಬ್ರಾಹ್ಮ ಸಂತತಿ ಅಲ್ವರ ಇದು ಹೇಗೆ ಅಂತಂದ್ರೆ ನೋಡಿ ಬೈಬಲ್ ನಲ್ಲಿ ಯೇಸು ಕ್ರಿಸ್ತನ ಒಂದು ದೇಹ ಕಂಪೇರ್ ಮಾಡ್ತಾರೆ ಆ ದೇಹಕ್ಕೆ ತಲೆ ಇದೆ ದೇಹ ಅಂಗಗಳಿದೆ ಅದರ ಈ ತಲೆ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕರು ನಮ್ಮ ಉಡಿಯನು ಯೇಸು ಸ್ವಾಮಿ ಈ ದೇಹಕ್ಕೆ ಅಂಗಗಳು ಯಾರಪ್ಪ ಅಂದ್ರೆ ನಾವೆಲ್ಲರೂ ಏನಾಗಿದ್ದೀರಿ ಅಂಗಗಳು ಆಗಿದ್ದೀರಿ ಓದಿ ಎಲ್ಲಿ ಒಂದನೇ ಕುರಂತ ಹನ್ನೆರಡನೇ ಅಧ್ಯಾಯ ಹನ್ನೆರಡು ಮತ್ತೆ ಹದ್ಮೂರು ಓದಿ ಲತಾಷ್ಟು ಓದಿ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗ ಅನೇಕವಾಗಿದ್ದು ಒಂದೇ ದೇಹವಾಗಿ ಆಗಿರುವದೋ ಹಾಗೆಯೇ ಕ್ರಿಸ್ತನು ಓಕೆ ಥ್ಯಾಂಕ್ ಯು ವರ್ತಸ್ಥರ್ ನಾವೆಲ್ಲರೂ ಒಂದೇ ದೇಹವಾಗ ಥ್ಯಾಂಕ್ ಯು ಸಿಸ್ಟರ್ ನಿಮ್ ನೆಟ್ವರ್ಕ್ ತುಂಬಾ ಕಟ್ ಆಗ್ತಾ ಇದೆ ನೀವು ಓದೋ ಪ್ರತಿ ಒಂದು ವಾಕ್ಯ ತುಂಬಾ ಕಟ್ ಕಟ್ ಆಗಿ ಬರ್ತಾ ಇದೆ ಸರಿ ಓದ್ತೀರಿ ಯಾರಾದ್ರೂ ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು ಹಾಗೆಯೇ ಕ್ರಿಸ್ತನು ಹಾಗೆಯೇ ಕ್ರಿಸ್ತನು ಅಂಡರ್ಲೈನ್ ಮಾಡ್ಕೊಳ್ಳಿ ನೋಡ್ರ ದೇಹ ಒಂದೇ ಅಂಗಗಳು ಹಲವಾರು ಇದೆ ತಲೆ ಒಂದೇ ಅದೇ ತರ ಕ್ರಿಸ್ತನು ಒಬ್ಬರೇ ಅಂಗಗಳು ಏನಾಗಿದ್ರಿ ಬೇರೆ ಬೇರೆ ಆಗಿದ್ರು ಈ ತರ ಕ್ರಿಸ್ತನು ಅಂತ ಹೇಳ್ತಾರೆ ಸೊ ಜೀಸಸ್ ಕೃಷ್ಣ ಒಂದು ಹೆಡ್ ಅಂಡ್ ದ ಬಾಡಿ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ತಲೆ ಅವರು ನಾವಲ್ಲ ಏನ್ರಿ ಅಂಗಗಳು ಆಮೇಲೆ ಬಿಡ್ತಾರ ಹೂದ್ಯರಾಗಲಿ ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗಿರುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ನೋಡ್ರ ಒಂದೇ ಆತ್ಮದಲ್ಲಿ ನಾವೆಲ್ಲ ಬೇರೆ ಅಂಗಗಳಾಗಿದ್ರೆ ಸರಿ ಅಂತೀವಿ ಒಂದೇ ಆತ್ಮನ ಅಭಿಷೇಕ ಮಾಡೋದು ಅದಕ್ಕೆ ನಾವೆಲ್ಲಾರು ಕ್ರೈಸ್ತರು ನಾವೆಲ್ಲಾರು ಕ್ರೈಸ್ಟ್ ಅಲ್ರ ಎಫ್ ಎಸ್ ಬಂದಂತ ಪತ್ರಿಕೆ ಐದನೇ ಅಧ್ಯಾಯ ಎಫ್ ಎಸ್ ಬಂದಂತ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ಏನ್ ಮಾಡೋಣ ಇಪ್ಪತ್ಮೂರಲ್ಲಿ ಹ್ಮ್ ಐದು ಇಪ್ಪತ್ತ್ ಮೂರು ಹ ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡದ್ದು ಹೆಂಡತಿಗೆ ತಲೆಯಾಗಿದ್ದಾನೆ ಹೋಡ್ರಿ ಎಷ್ಟು ಏನಾಗಿ ಹೇಳ್ತಾರೆ ಕ್ರಿಸ್ತನು ಯಾರಕ್ ತಲೆ ಅಂತೆ ಸಭೆಗೆ ತಲೆ ಅಂದ್ರೆ ಸಭೆ ದೇಹ ಅಂಗಗಳು ಇದಕ್ಕೆ ತಲೆ ಯಾರಪ್ಪ ಅಂದ್ರೆ ಜೀಸಸ್ ಕ್ರೈಸ್ಟ್ ಅಲ್ವ ಅವ್ರೇನಾಗಿದೆ ನಮ್ಗೆ ನಮ್ಗೆ ತಲೆ ಆಗಿದ್ದಾರೆ ಸರಿ ಅದ್ರಲ್ಲಿ ಇಪ್ಪತ್ತೊಂಬತ್ತನೇ ವಾಕ್ಯವಾದಿಲ್ಲದ ಅಷ್ಟರ್ ಹ ಯಾರು ಎಂದು ಸ್ವ ಶರೀರವನ್ನು ಹಾಗೆ ಮಾಡಿದ್ದಿಲ್ಲ ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ದೇಹವನ್ನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ ಆ ದೇಹನ ನೆಕ್ಸ್ಟ್ ಕಂಟಿನ್ಯೂ ಹಂಗೆ ನಿಮಿತ್ ಪುರುಷನ್ನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವ ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರದದೆ ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ ನೋಡ್ರ ಏನಂತ ಹೇಳ್ತಾರೆ ಬಹು ಗಂಭೀರವಾದದ್ದು ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು ಪ್ರತಿ ಹೆಂಡತಿಯು ತನ್ನ ಗಂಡನೆಗೆ ಭಯಭಕ್ತಿಯಿಂದ ನಡೆದುಕೊಳ್ಳಿ ಯು ಲತಾ ಸ್ಟಾರ್ ಸ್ಟಾರ್ ಒಂದು ರಿಕ್ವೆಸ್ಟ್ ಒಂದೊಂದು ವಾಕ್ಯನ ನಿಧಾನ ಓದಿ ನಾವ್ ಅರ್ಥ ಮಾಡ್ಕೊಂಡು ಹೋಗೋಣ ಪರ ಇಲ್ವಾ ತೊಂದರೆ ಇಲ್ವಾ ತುಂಬಾ ಸರಿ ವಾಕ್ಯನ ಓದ್ಬೇಕಾರೆ ಒಂದೊಂದೇ ವಾಕ್ಯ ನಿಧಾನ ಓದ್ಕೊಂಡು ಹೋಗೋಣ ಆಮೇಲೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ಕೂತ್ಕೊಂಡು ದಯವಿಟ್ಟು ಓದಿ ಯಾಕಂದ್ರೆ ತುಂಬಾ ವಾಕ್ಯ ನೋಡಿ ತುಂಬಾ ಇಂಪಾರ್ಟೆಂಟ್ ವರ್ಸ್ ಇದು ಅಲ್ವ ದಯವಿಟ್ಟು ಯಾರಾದ್ರೂ ಇನ್ನೊಂದ್ಸತಿ ಮೂವತ್ತು ಮೂವತ್ತೊಂದು ಮೂವತ್ತೆರಡು ವಾಕ್ಯನ ದಯವಿಟ್ಟು ಯಾರು ಓದ್ರಿ ಪ್ರಸನ್ನ ನೀವ್ ಓದ್ತೀರಾ ಇದರ ನಿಮಿತ್ತದಿಂದ ಮೂವತ್ತರಿಂದ ಬನ್ನಿ ದಯವಿಟ್ಟು ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ ನೋಡ್ರ ಒಂದ್ ನಿಮಿಷವಾಗಿ ಒಂದೊಂದು ವಾಕ್ಯ ಅರ್ಥ ಮಾಡ್ಕೊಂಡು ಸುಮ್ನೆ ನೀವು ಘಟಗಟಾಗಿ ಓದ್ಕೊಂಡ್ರೆ ನಿಮ್ಗೆ ಏನ್ ಪ್ರಯೋಜನ ಆಗಲ್ಲ ನಿಮ್ ನಿಮ್ ತೃಪ್ತಿ ಆಗ್ತದೆ ಪಾಠ ಅರ್ಥ ಮಾಡ್ಕೊಬೇಕು ಬರೋ ಎಲ್ಲರೂ ಹೌದು ತಾಳ್ಮೆಯಿಂದ ತಾಳ್ಮೆಂದಿರಬೇಕು ಅಲ್ದ್ರ ಯಾಕಂದ್ರೆ ಆ ವಾಕ್ಯದಲ್ಲಿ ಎಷ್ಟೋ ಅರ್ಥಗಳಿದೆ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಈ ಪಾಠನೇ ವೇಸ್ಟ್ ಈ ಪಾಠನೇ ಇರೋದು ಈ ವಾಕ್ಯದಲ್ಲೇನೆ ನೋಡ್ರಿ ಏನ್ ಹೇಳ್ತಾರೆ ನಾವು ಕ್ರಿಸ್ತನ ದೇಹಕ್ಕೆ ಏನಾಗಿದಿರಿ ಅಂಗಗಳಾಗಿದ್ರಿ ಯಾರು ತನ್ನ ದೇಹನ ಏನ್ ಮಾಡಿದ್ರ ಪೋಷಣೆ ಮಾಡಿದ್ರೆ ಬಿಡೋಲ್ವಂತೆ ಇದೇ ತರ ಕ್ರಿಸ್ತನು ಆ ದೇಹನ ಪೋಷಣೆ ಮಾಡ್ತಾರಂತೆ ನೆಕ್ಸ್ಟ್ ಓದಿ ಓದಿಬೋದ್ರ ಇವಾಗ ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗಿರುವರು ಅವರಿಬ್ರು ಏನಾಗ್ತಾರಂತೆ ಅವಾಗ ಒಂದೇ ಶರೀರವಾಗಿರ್ತಾರೆ ಅಂತೆ ಸರಿ ಅಪೋಸ್ಟ್ಲು ಪೊಲ್ ಯಾರ ಬಗ್ಗೆ ಹೇಳ್ತಾ ಇದಾರೆ ಗಂಡ ಹೆಂಡತಿರೋ ಸಂಬಂಧದ ಬಗ್ಗೆ ಹೇಳ್ತಾವ್ರ ಇವಾಗ ಓದಿ ಮೂವತ್ತೆರಡನೇ ವಾಕ್ಯ ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ ನೋಡ್ರ ನಾನ್ ಯಾವ್ದ್ರ ಬಗ್ಗೆ ಅಪ್ಪ ಮಾತಾಡ್ತಾ ಇದ್ದೀನಿ ಅಂದ್ರೆ ಕ್ರಿಸ್ತಿಯನ್ಗೂ ಸಭೆಗಿರೋ ಸಂಬಂಧದ ಬಗ್ಗೆ ಏನ್ ಮಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ರ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಮಾಡ್ತಾರೆ ಯಾರ ಸಂಬಂಧದ ಬಗ್ಗೆ ಮಾಡ್ತಿರೋದು ಕ್ರಿಸ್ತಿಯನ್ಗೂ ಸಭೆಗೆ ಯಾವ ತರ ಒಂದು ದೇಹದ ಸಂಬಂಧ ಇದೆಯೋ ಆ ತರ ಸಂಬಂಧ ಇರೋದ್ ಬಗ್ಗೆ ಮಾತಾಡ್ತಾ ಇದೀನಿ ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು ಇದುವರೆಗೂ ಗುಪ್ತವಾಗಿರೋ ಈ ಸತ್ಯಾರ್ಥ ಏನಾಗಿರಂತೆ ಬಹು ಗಂಭೀರವಾದ ಇದುವರೆಗೂ ಗುಪ್ತವಾಗಿರೋ ಸೀಕ್ರೆಟ್ ಏನಪ್ಪ ಸೀಕ್ರೆಟ್ ಅಂದ್ರೆ ಜೀಸಸ್ ದ ಕ್ರೈಸ್ಟ್ ಯಾರಪ್ಪ ಅಂತಂದ್ರೆ ಅವ್ರೊಬ್ರೇ ಅಲ್ಲ ಯಾರಪ್ಪಾ ಅಂದ್ರೆ ತಲೆ ಮತ್ತೆ ದೇಹದ ಅಂಗಗಳು ನಾವೆಲ್ಲ ಏನಾಗಿದ್ರಿ ಇದ್ರಿ ಅಂತ ಹೇಳ್ತಾರೆ ಇದು ಗಂಭೀರವಾದಿ ದೊಡ್ಡ ರಹಸ್ಯ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ನೋಡ್ರ ರಹಸ್ಯ ಸೀಕ್ರೆಟ್ ಯಾರಪ್ಪ ಜೀಸಸ್ ಕ್ರೈಸ್ಟ್ ಅಂತಾರೆ ಅವ್ರೊಬ್ರೇ ಅಲ್ಲ ಅವ್ರ ಜೊತೆಗೆ ನಾವೆಲ್ಲ ಏನಾಗಿದ್ದೀರಿ ಸೇರಿದಿರಿ ಕ್ರೈಸ್ಟ್ ಹೆಡ್ ಎನ್ ದ ಬಾಡಿ ಇದೇ ಸ್ತ್ರೀಯ ಸಂತತಿ ಇವಾಗ ಈ ಸ್ತ್ರೀ ಸಂತತಿನ ದೇವ್ರ ಇಲ್ಲಿನ ಆಯ್ಕೆ ಮಾಡ್ತಾ ಇದಾರೆ ಲೋಕದಲ್ಲಿ ಎಲ್ಲಾ ಕಡೆ ಏನ್ ಮಾಡ್ತಾ ಇದ್ದಾರೆ ಆಯ್ಕೆ ಮಾಡ್ತಾರೆ ತಲೆ ಕಂಪ್ಲೀಟ್ ಆಗೋಯ್ತು ದೇಹದಲ್ಲಿ ಎಷ್ಟೋ ಅಂಗಗಳು ಏನಾಗ್ಬಿಡ್ತು ಕಂಪ್ಲೀಟ್ ಆಗೋಯ್ತು ಆದ್ರೆ ಪಾದ ಭಾಗ ಇನ್ನ ಏನಾಗಿಲ್ಲ ಕಂಪ್ಲೀಟ್ ಆಗಿಲ್ಲ ಕರೆಕ್ಟಾ ಇವಾಗ ಪಾದ ಭಾಗ ಸೆಲೆಕ್ಷನ್ ಏನಾಗ್ತಾರೆ ನಡೀತಾರ ಅದು ಕ್ಲಾಸ್ ಫಿಟ್ಲೇ ಅಲ್ವರ ಅದಕ್ಕೆ ಸೇತಾನ್ ಯಾರಿಗೆ ಕಂಡ್ರೆ ಭಯ ಅಂತಂದ್ರೆ ದೇವ್ರ ಮಕ್ಳನ್ ಕಂಡ್ರೆ ಏನ್ರಿ ಇವಾಗ ಅವನಿಗೆ ಭಯ ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ ಇದನ್ ಹೆಂಗಾರ ಕಚ್ಬೇಕು ಅಂತ ಏನ್ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಏನಂತ ಹೇಳಿದ್ರಲ್ಲಿ ವಾಗ್ದಾನ ಮಾಡ್ಬೇಕ್ರೆ ನಿನಗೂ ಸ್ತ್ರೀಗೂ ತರ ಇರುವ ಹಾಗೆ ಮಾಡ್ತೀನಿ ಆ ಸಂತತಿ ಬಂದ್ ನಿನ್ ತಲೆನ ಜಸ್ತದೆ ನೀನ್ ಅದ್ರ ಹಿಮಡಿನ ಏನ್ ಮಾಡ್ತೀಯ ಕಚ್ಛ್ಯಾ ಅಂತಂದ್ರು ಶೇತನ ಏನ್ ಮಾಡ್ತಾನೆ ಆ ಪಾದ ಭಾಗಕ್ಕೆ ಅಂಗವಾಗಿರಂತ ದೇವ್ರ ಮಕ್ಳನ್ನೇ ಕಚ್ಚೋದಿಕ್ಕೆ ಏನ್ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಇಂಕ್ ಕಚ್ ಸರ್ಪ ಇಂಕಸ್ತದೆ ಒದಿಸಿದ ಬಂದು ಸರ್ಪ ಕಚ್ಬಿಡಲ್ಲ ಅದು ಹಿಮೆಟಗ್ ಎಫೆಕ್ಟ್ ಆಗಲ್ಲ ವಿಷ ವಿಷ ಇರ್ತದ ನೋಡ್ರಿ ನಿಧಾನ ಏರ್ತಾರೆ ಏರ್ತರು ಏರ್ತಾರೆ ನಿಧಾನ ಏರಿ ಏರಿ ತಲೆಗೆ ಏರ್ತಾರೆ ನೋಡಿ ಅವ ಏನು ಮಾಡಕ್ಕಾಗಲ್ಲ ಸೇತನ್ ಹಿಂಗೆ ಮಾಡೋದು ಡಿಸ್ಟರ್ಬ್ ಮಾಡ್ತಾನೆ ಮೈಂಡ್ ಡಿಸ್ಟರ್ಬ್ ಮಾಡ್ತಾನೆ ನೋಡ್ರಿ ನಿಂತೀನಿ ಒಳ್ಳೆ ಪಾಠ ಕೇಳ್ತಾ ಇತ್ರಿ ಕರೆಕ್ಟ್ ಆಗ ಏನ್ ಮಾಡ್ತಾನೆ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ನೋಡಿ ಪಾಪ ಸಿಸ್ಟರ್ ಎಷ್ಟು ಚೆನ್ನಾಗಿ ಓದ್ತಿದ್ರು ಬೈಬಲ್ ಎಲ್ಲ ವಾಕ್ಯ ಕರೆಕ್ಟ್ ಆಗಿ ಬಂತು ಮುಖ್ಯವಾದ ವಾಕ್ಯ ಓದ್ಬೇಕಾರೆ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಯಾಕೆ ವಾಯುಮಂಡಲ ಅಧಿಕಾರದಲ್ಲಿ ಅಧಿಪತಿ ಟವರ್ನೇ ಬ್ಲಾಕ್ ಮಾಡ್ಬಿಡ್ತಾನೆ ನೆಟ್ವರ್ಕ್ ಹೋಗ್ಬಾರ್ದು ಅಂತ ಹೌದಾ ಇಲ್ವಾ ಅಲ್ಲ ಗಲಿಬಿಲಿ ಏನ್ ಮಾಡ್ತಾನೆ ಉಂಟು ಮಾಡ್ತಾನೆ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಅಂದ್ರ ಕರೆಕ್ಟ್ ಆಗಿ ಯಾವಾಗ ಪಾಠ ಇರ್ತಾರೋ ಅವಾಗ ಏನ್ ಮಾಡ್ತಾರೆ ಫೋನ್ ಮಾಡ್ತಾರೆ ನಮ್ಗೆ ನಮ್ ಫ್ರೆಂಡು ನಮ್ ರಿಲೇಟಿವ್ಸು ಅಲ್ವರ ಮದ್ವೆ ಇದೆ ಮುಂಜಿ ಇದೆ ಬರ್ತಡೇ ಇದೆ ಇಲ್ಲ ಫಂಕ್ಷನ್ ಇದೆ ಅದು ಇದಂತ ಅಂತ ಕದ್ಬಿಟ್ಟು ಏನ್ ಮಾಡದ ಸತ್ಯ ದೂರ ತಳಿಯದೆ ಯಾರ್ ಕೆಲ್ಸ ಅಪ್ಪ ಅಂದ್ರೆ ಸೇತಾನ್ ಕೆಲ್ಸ ಅಲ್ದರ ಎಲ್ಲಾ ರೀತಿ ಕೆಲ್ಸ ಯಾವ ಟೈಮಲ್ಲಿ ಬರಲ್ಲ ಯಾವಾಗ ದೇವ್ರವಾಕ್ಯ ಕೇಳ್ಬೇಕು ಇರ್ತಾರೆ ಅವಾಗ ಎಲ್ಲಾ ತರ ತೊಂದರೆಗಳೇನಾಗ್ತಾರೆ ಆಗ್ತಾರೆ ಕರ್ತಾನಿ ಪ್ರೀತಿ ಅಂತ ಸುಳ್ಳೆ ಆವಾಗ ನಾವು ಏನಪ್ಪ ತಿಳ್ಕೊಬೇಕು ಅಂದ್ರೆ ಓಹೋ ನಾನಾ ಸ್ತ್ರೀಯ ಸಂತತಿ ಆಗಿದ್ದೀನಿ ನನ್ನ ಕಚ್ಚದಿಕ್ಕೇನ್ ಮಾಡ್ತಾನೆ ಸೇತಾನು ಈ ತರ ಮಾಡ್ತಾನೆ ಅಂತ ಮಾಡ್ಬೇಕು ತಿಳ್ಕೊಬೇಕು ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ ಸತ್ಯವೇದಲ್ ಓದಿ ರೋಮಾಪುರದಲ್ಲಿ ಹದಿನಾರು ಇಪ್ಪತ್ ಓದಿ ರೋಮಾಪುರದಲ್ಲಿ ಹದಿನಾರು ಇಪ್ಪತ್ತೋದಿ ರೋಮನ್ ಸಿಕ್ಸ್ಟೀನ್ ಟ್ವೆಂಟಿ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು ನೋಡ್ರ ಏನಂತೆ ಶಾಂತಿದಾಯಕನಂತ ದೇವರು ಅತಿ ಶೀಘ್ರದಲ್ಲಿ ಶೇತಾನ ಯಾರ್ ಕೆಡ ಯಾರ್ ಕಾಲ್ ಕೇಡಾಕ್ತಾರೆ ಅಂತ ಹೇಳ್ಬೋದ ನಮ್ಮ ಕಾಲ ಯಾಕಪ್ಪ ಕ್ರಿಸ್ತನ್ ಕಾಲ್ ತಾನೆ ಹೇಳ್ಬೇಕು ನಮ್ಮ ಕಾಲ ಅಂತ ಹೇಳ್ಬಿಟ್ರೆ ಯಾಕೆಂದ್ರೆ ಆ ಕ್ರಿಸ್ತನ್ ದೇವಕ್ಕೆ ಯಾರಂಗ ನಾವೇ ಅಂದ್ರೆ ಸ್ತ್ರೀ ಸಂತತಿ ಯಾರ ಎಸ್ ಜೀಸಸ್ ಜೊತೆಗೆ ನಾವೆಲ್ಲರೂ ಸೇರ್ದೇನೆ ಕ್ರಿಸ್ತನ್ಸ್ ಅಂತತಿ ಇನ್ನ ಕಂಪ್ಲೀಟ್ ಆಗಿಲ್ಲ ಕಂಪಿಟ್ ಆಗಿದ್ದೀರಾ ನಾವೆಲ್ಲ ತೆರೆ ಆಕಡೆ ಹೋಗ್ಬಿಡಿದೀರಾ ನಾವೆಲ್ಲ ಸತ್ತೋಗ್ಬಿಟ್ಟು ಮರಣ ಹೊಂದಿ ಕ್ರಿಸ್ತನ್ ಜೊತೆಗೆ ಸೇರಿದ್ದೀರಾ ಇಲ್ಲ ಇಲ್ಲ ಆ ಸೇರಿದ್ರ ಕಾರಣದಿಂದ ಏನಾಗಿಲ್ಲ ಇದನ್ನ ಅದಕ್ಕೆ ನೋಡ್ಬೇಕ್ರೆ ಅದಿನ್ನ ಏನಾಗಿಲ್ಲ ಆಗಿಲ್ಲ ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸರೋದ್ರೆ ಸಭೆ ಕಂಪ್ಲೀಟ್ ಆಗಿದ್ ತಕ್ಷಣ ಫಸ್ಟ್ ಕ್ರಿಸ್ತನ ಈ ಕೆಲಸನೇ ಸರ್ಪ ತಲೆ ಏನ್ ಮಾಡ್ತಾರೆ ಜಸ್ತಾರೆ ಇವಾಗ ಚೆನ್ನಾಗಿ ಜ್ಞಾಪಕಿ ಈದೇನು ತೋಟದಲ್ಲಿ ಆ ಏನಂತ ಹಾಕಿದ್ರು ಎರಡು ಪ್ರಶ್ನೆ ಹಾಕಿದ ಸೇತಾನು ಯಾವಳ್ಗೆ ತಲೆ ಹುಳ ಬಿಟ್ಬಿಟ್ಟ ಪಾಪ ತಿನ್ನ ಓಡ್ತಾನೆ ಐತೆ ಹುಳ ಇದೇ ತರ ಕ್ರಿಸ್ತನು ದೇವರಾಜದಲ್ಲಿ ಎರಡು ಪ್ರಶ್ನೆ ಹಾಕ್ತಾರೆ ಏನ್ ಪ್ರಶ್ನೆ ಗೊತ್ತಾ ಓದಿ ಒಂದನೇ ಕುರಂತ ಹದಿನೈದು ಐವತ್ತೈದು ಓದಿ ಮರಣವೇ ನಿನ್ನ ಜಯವೆಲ್ಲಿ ಹಾ ಮರಣವೇ ನಿನ್ನ ಜಯವೆಲ್ಲಿ ಫಸ್ಟ್ ಪ್ರಶ್ನೆ ಸೇತನ್ಗೆ ಆಗ್ತದ್ದು ಕ್ರಿಸ್ತನ್ ರಾಜ್ಯದಲ್ಲಿ ಮರಣನೇ ನಿನ್ಸ್ಬಿಟ್ಟ ಅಂತಂದ್ರೆ ಮರಣನೇ ಇಲ್ದಿರ್ಬೇಕಾರೆ ಈ ಪ್ರಶ್ನೆ ಆಗ್ತದ ಸೇತನ್ ಉತ್ತರ ಕೊಡಕ್ ಹತ್ತಾರ ಮರಣವೇ ನಿನ್ನ ಜಯವೆಲ್ಲಿ ಸರ್ಪದ ಎಡೆ ಜಯವೆಲ್ಲಿ ಆಯ್ತರ ಉತ್ತರ ಕೊಡಕ್ ಆಗಲ್ಲ ನೆಕ್ಸ್ಟ್ ಇನ್ನೊಂದ್ ಪ್ರಶ್ನೆ ಹೇಳ್ಬೋದಾರ ಮುಂದ ಮುಂದ್ ಕೋದಿಬದಾರ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ನೋಡ್ರ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಅಲ್ವರಾ ಮರಣದ ವಿಷದ ಕೊಂಡಿ ಗೊತ್ತಾ ಪಾಪ ಕ್ರಿಸ್ತನ ಪಾಪಾನೇ ತೆಗೆದ್ ವಿಷದ ಕೊಂಡಿ ಇಲ್ದಿರ್ತಾರೆ ಈ ಪ್ರಶ್ನೆಗೆ ಉತ್ತರ ಕೊಡಕಲ್ಲ ಕೊಡಕ್ಕೆ ಮರಣ ಇಲ್ಲ ಸಮಾಧಿ ಇಲ್ಲ ಎಲ್ಲಾರು ಜೀವಂತ ಪುನರ್ತನಾಗ ಬಂದ್ಬಿಟ್ರೆ ಈ ಪ್ರಶ್ನೆಗೆ ಉತ್ತರನೇ ಕೊಡಕ್ಕಾಗಲ್ಲ ಗೊತ್ತಾಯ್ತರ ಹಂಗ್ರೆ ಸ್ತ್ರೀಯ ಸಂತತಿ ಯಾರಪ್ಪ ಹೇಳ್ರಿ ಸೀಕ್ರೆಟ್ ಬೈಬಲ್ ಟಾಪ್ ಸೀಕ್ರೆಟ್ ಸ್ತ್ರೀಯ ಸಂತತಿ ಯಾರು ನಾವೇ ಹಾ ಸರ ಇದನ್ನ ಚೆನ್ನಾಗ್ ಮಂದಟ್ ಮಾಡ್ಕೊಳ್ಳಿ ತಲೆ ಚೆನ್ನಾಗಿ ಇಟ್ಕೊಳ್ಳಿ ಅದಕ್ಕೆ ನಾವು ದೇವ್ರ ವಾಕ್ಯಕ್ಕೆ ಯಾವಾಗ ಮುಖ್ಯತ್ವ ಕೊಡ್ತಿರೋ ಅವಾಗ ಏನೆಲ್ಲ ತೊಂದರೆಗಳಾಗ್ತದೆ ನೆನ್ಸ್ಕೊಬೇಕು ಸರ್ಪ ಏನ್ ಮಾಡ್ತಾನೆ ವಿಷಾನ ಕತ್ತವನೇ ಅಂತ ಓಕೆನ್ ಅರ್ಥ ಐತ್ರ ಯಾರ್ಗೇನೋ ಪ್ರಶ್ನೆ ಇದ್ಯಾ ಪ್ರಸನ್ನ ಬದಾರ್ ಏನೋ ಪ್ರಶ್ನೆ ಇದೆಯಾ ಇಲ್ಲ ಸರ್ ಓಕೆ ಏನೋ ಪ್ರಶ್ನೆ ಓಕೆ ಜೋಯಲ್ ಬದ್ರು ಏನೋ ಪ್ರಶ್ನೆ ಇದ್ಯಾ शंकर बेटा रेन प्रश्न है दिया हां नहीं है नहीं है नहीं है सर गिरीजा एनी क्वेश्चंस ओके लक्ष्मी सिस्टर एना प्रश्न है दिया नहीं सर ओके अह शांता चार्ल्स सिस्टर एना प्रश्न है दिया वाणी सिस्टर एना प्रश्न है दिया ओके सुजाता सर एना क्वेश्चंस दिया ಓಕೆ ಸರಿ ಹಾಗಾದ್ರೆ ಯಾರಿಗೂ ಒಂದು ಪ್ರಶ್ನೆ ಇಲ್ಲ ಅಂತಂದ್ರೆ ಕೊನೆದಾಗಿ ಕೂಟನ ಅಂತ್ಯ ಮಾಡೋಣ ಇದನ್ನ ಒಂದು ಪ್ರಾರ್ಥನೆಯಲ್ಲಿ ಮುಕ್ತಾಯ ಮಾಡೋಣ ನಮ್ ನಡುವೆ ಪ್ರಸನ್ನ ಬದಲು ಪ್ರೇರ್ ಮಾಡಕ್ಕಾಗ್ತದ ಓಕೆ ಥ್ಯಾಂಕ್ ಯು